ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಕ್ರಿಪ್ಟೋ ಮಾರ್ಕೆಟಲ್ಲಿ ಜೂಜಾಡೋರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಎಸ್, ಕ್ರಿಪ್ಟೋ ಮಾರ್ಕೆಟಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ದೊಡ್ಡ ಮಟ್ಟದಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಇದರಿಂದಾಗಿ ಕ್ರಿಪ್ಟೋದಲ್ಲಿ ಜೂಜಾಡ್ತಾ ಇದ್ದಂಥ ಬಹಳಷ್ಟು ಇನ್ವೆಸ್ಟರ್ಸ್ ಅಥವಾ ಹೂಡಿಕೆದಾರರು ಇವತ್ತು ಕಂಗಾಲಾಗೋಗಿದ್ದಾರೆ. ಟೋಟಲ್ ಆಗಿ ಸುಮಾರು $2 trillion ಅಂದರೆ 15.5 lakh crore ಹೆಚ್ಚು ಹಣವನ್ನು ಇನ್ವೆಸ್ಟರ್ಸ್ ಇಲ್ಲಿ ಕಳ್ಕೊಂಡಿದ್ದಾರೆ. ನಾವು ಪದೇ ಪದೇ ಹೇಳ್ಕೊಳ್ತಾ ಬಂದಿದ್ವಿ, ಕ್ರಿಪ್ಟೋದಲ್ಲಿ ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಮಾಡಲೇಬೇಡಿ, ಅದು ರಿಸ್ಕು. ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ. ಅದು ಇವತ್ತು ನಿಜ ಆಗಿದೆ. ತುಂಬ ಜನ ಹಣ ಕಳ್ಕೊಂಡು ಒದ್ದಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಹಾಗಿದ್ರೆ ಯಾಕೆ ಕ್ರಿಪ್ಟೋ ಮಾರ್ಕೆಟ್ ಕ್ರ್ಯಾಶ್ ಆಯಿತು? ಕ್ರಿಪ್ಟೋ ಅಂದರೆ ಏನು? ಕ್ರಿಪ್ಟೋ ಮಾರ್ಕೆಟ್ ಅಂತ ಹೇಳಿದ್ರೆ ತುಂಬಾನೇ ರಿಸ್ಕಾ? ಭಾರತದಲ್ಲೂ ಕೂಡ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿ ಜನ ಹಣ ಕಳ್ಕೊಂಡಿದ್ದಾರ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಹಾಗೆ ಸಿಇಒ ಆಗಿರುವಂತಹ CS ಸುಧೀರ್ ಅವರಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮುಂಚೆ, ಬಹಳ ಹಿಂದಿನಿಂದಲೂ ಕೂಡ ಎಲ್ಲರೂ ಕ್ರಿಪ್ಟೋ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಬಂದ್ರೆ CS ಸುಧೀರ್ ಅವರು ಮಾತ್ರ ಇದನ್ನ ಕಂಟಿನ್ಯೂಸ್ಲಿ ಅಪೋಸ್ ಮಾಡ್ತಾನೆ ಬಂದಿದ್ರು. ಸೊ ಅವರು ಈ ಹಿಂದಿನಿಂದಲೂ ಕೂಡ ಅಪೋಸ್ ಮಾಡ್ತಾ ಬಂದಿದ್ದಂತ ಒಂದಷ್ಟು ವಿಡಿಯೋಗಳನ್ನ ನಾನೀಗ ಪ್ಲೇ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಹೇಳ್ತಿದ್ದಾರೆ, ಭಾರತದಲ್ಲಿ ಸುಮಾರು 10 crore ಜನ ಕ್ರಿಪ್ಟೋ ಕರೆನ್ಸಿಯಲ್ಲಿ, ಬಿಟ್ ಕಾಯಿನ್ ಅಂತ ಕರೆನ್ಸಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ನಾವೇನಾದರೂ ಹೆಮ್ಮೆ ಪಡಬೇಕಾ ಅಥವಾ ದುಃಖ ಪಡಬೇಕಾ? ಎಷ್ಟೋ ಜನ ಮುಂದೊಂದು ದಿನ ಬೀದಿಗೆ ಬರೋದನ್ನು ಎಣಿಸ್ಕೊಂಡು ನಾವು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಿಟ್ ಕಾಯಿನ್ ಈಸ್ ಅ ಸ್ಕ್ಯಾಮ್. ನಿಮ್ಮ ದುಡ್ಡು ಒಂದ್ಸರಿ ಹೋದರೆ ಸಿಗಲ್ಲ, ಯಾವಾಗ ಬೇಕಾದ್ರೂ ಕ್ರ್ಯಾಶ್ ಆಗ್ಬೋದು, ಅದು ಲೀಗಲ್ ಅಲ್ಲ, ಇಟ್ಸ್ ಅ ಸ್ಕ್ಯಾಮ್. ನೀವು ನನ್ನ ಮಾತನ್ನು ಇವತ್ತು ನಂಬಿಲ್ಲ ಅಂದರೆ ಮುಂದೊಂದು ದಿನ ನಂಬೋ ಸ್ಥಿತಿ ಬರುತ್ತೆ. ಅವತ್ತು ನೀವು ಕಾಡಿದ್ರು, ಬೇಡಿದ್ರು, ಹತ್ತರು, ಕರೆದ್ರು, ₹1 ವಾಪಸ್. ಬಿಟ್ಕಾಯಿನಲ್ಲಿ ನೀವು ಹೂಡಿಕೆ ಮಾಡಿ ನೀವು 10 crore ಕಳ್ಕೊಳ್ಳಿ, ₹1 ಕೂಡ ಸರ್ಕಾರ ಕೊಡಲ್ಲ. ಜನ ನೋಡಿದ್ರೆ ಅನ್ಕೋತಾರೆ ಬಿಟ್ ಕಾಯ್ನು ಅಂದರೆ ಅದು ಒಂದು ಗೋಲ್ಡ್ ಕಾಯಿನ್ ಥರ ಕಾಯ್ನು ಅಂತ. ಯಾವ ಕಾಯ್ನು ಇಲ್ಲ, ಅದಕ್ಕೆ ಫಿಸಿಕಲ್ ಫಾರ್ಮ್ಯಾಟೇ ಇಲ್ಲ, ಶೇಪೇ ಇಲ್ಲ. ಕ್ರಿಪ್ಟೋ ಕರೆನ್ಸಿಗಳೆಲ್ಲವೂ ಕೂಡ, ಭಾರತದಲ್ಲಿ ಆಪರೇಟ್ ಆಗ್ತಿರುವ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಈಗ ಕ್ರ್ಯಾಶ್ ಆಗ್ತಿದೆ. ನಿಮ್ಮ ಹೂಡಿಕೆಯ ಮೊತ್ತ ಆಲ್ರೆಡಿ ಕುಸಿತ ಕಂಡಿದೆ. 100+ ಕ್ರಿಪ್ಟೋ ಕರೆನ್ಸಿಗಳಿದ್ದಾವೆ. ಯಾರಿಗೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡೋಕ್ಕಾಗತ್ತೆ, ಎಲನ್ ಮಸ್ಕ್ ಅಂತವರು ಜನರನ್ನ ಫೂಲ್ ಮಾಡೋಕ್ಕೆ ಟ್ವೀಟ್ ಮಾಡ್ತಾರೆ, ಅವಾಗ ಅದು ಮೇಲೆ ಹೋಗುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕ್ರಿಪ್ಟೋ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಬಂದ್ರೆ CS ಸುಧೀರ್ ಅವರು ಮಾತ್ರ ಇದನ್ನ ಒಪೋಸ್ ಮಾಡ್ತಾನೆ ಬಂದ್ರು. ಯಾಕೆ ಅಂತ ಕೇಳೋಣ. ಸರ್, ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನೋಡಿದ್ವಿ, ಹಿಂದಿನಿಂದಲೂ ಕೂಡ ನೀವು ಇದನ್ನ ವಿರೋಧಿಸ್ತಾನೆ ಬಂದ್ರಿ. ಯಾಕೆ ನಿಮ್ಗೆ ಕ್ರಿಪ್ಟೋ ಅಂದ್ರೆ ಆಗಲ್ಲ, ಯಾಕೆ ನೀವು ವಿರೋಧಿಸ್ತಾ ಬಂದ್ರಿ? ಏನಾಗತ್ತೆ ಅಂದ್ರೆ, ನಿಮ್ಗೆ ಆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ಹೆಂಗ್ ವರ್ಕ್ ಆಗ್ತಿದೆ ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನನಗೆ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ಇನಿಷಿಯಲ್ ಆಗಿ ಬಂದಾಗ, ಆ ದಿನದಿಂದ ನಾನು ಡೀಪ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಾಗ, ಇದು ಮಾಫಿಯಾ. ಒಂದಷ್ಟು ಜನ ತಾವು ಬುದ್ಧಿವಂತರು ಅಂದ್ಕೊಂಡವ್ರು, ಉಳಿದವ್ರನ್ನ ಫೂಲ್ಸ್ ಅಂದ್ಕೊಂಡವ್ರು, ದುಡ್ಡು ಮಾಡೋಣ ಅನ್ನೋ ಒಂದು. ನಾನು ಇದಕ್ಕೆ ಇದೇ ಸಲುವಾಗಿ 2017 ಸ್ಯಾನ್ ಫ್ರಾನ್ಸಿಸ್ಕೋ ಹೋಗಿ 15 ಸ್ಯಾನ್ ಫ್ರಾನ್ಸಿಸ್ಕೋ, ಇವತ್ತೇನು ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರಲ್ಲ, ವ್ಯಾಲಿಗೆ ಹೋಗ್ಬಿಟ್ಟು 2017 ನಾನು ಅಲ್ಲಿ ಇದ್ದು ಅರ್ಥ ಮಾಡಿಕೊಂಡು, ಅಲ್ಲಿ ಒಂದಷ್ಟು ಜನ ಈ ಕ್ರಿಪ್ಟೋ ಕರೆನ್ಸಿಯ ದಂಧೆ ಮಾಡ್ತಿದ್ರು, ಅವರನ್ನ ಮೀಟ್ ಮಾಡಿ ತಿಳ್ಕೊಂಡು ಬಂದು, ಅವಾಗಿನಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಕ್ರಿಪ್ಟೋ ಕರೆನ್ಸಿ ಒಂದು ಮಾಫಿಯಾ, ಇಲ್ಲಿ ಹೋಗ್ಬೇಡಿ, ಬೇಡ ಕಳ್ಕೋತೀರಿ ಅಂತ. ಆದ್ರೆ ಇವತ್ತು ಜನರಿಗೆ ಅರ್ಥ ಆಗ್ತಿದೆ, ಹೇಗೆ ದುಡ್ಡು ವಿತ್ಡ್ರಾ ಮಾಡಕ್ ಆಗ್ತಿಲ್ಲ, ಎಲ್ಲಾ ಮೇಜರ್ ಕ್ರಿಪ್ಟೋ ಎಕ್ಸ್ಚೇಂಜ್ಗಳಲ್ಲಿ ಇವತ್ತು ದುಡ್ಡು ವಿತ್ಡ್ರಾ ಮಾಡಕ್ ಆಗ್ತಿಲ್ಲ. ಈಗ ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕ್ರಿಪ್ಟೋ ಯಾಕೆ ಬೇಡ ಅಂತೇಳಿ. ಅದಕ್ಕೂ ಮೊದಲು ಒಂದು ವಿಚಾರ ಹೇಳಬೇಕು, ನಾನು ಕ್ರಿಪ್ಟೋ ಕರೆನ್ಸಿ ಇಲ್ಲೀಗಲ್ಲು, ಮಾಫಿಯಾ, ಸ್ಕ್ಯಾಮು. ಇನ್ಫ್ಯಾಕ್ಟ್ ನಾನು ವಿಜಯವಾಣಿಯಲ್ಲಿ ಆರ್ಟಿಕಲ್ ಬರ್ತಿದ್ದೆ, ಬಿಟ್ ಕಾಯಿನ್ ಬಿಟ್ ಹಾಕಿ, ಇಷ್ಟೆಲ್ಲ ಮಾಡಿದಾಗ ಧಮಕಿ ಕಾಲ್ಗಳು ನಿಮಗೆ, ಹೌದು ಸಾಯಿಸ್ತೀವಿ ನಿನ್ನನ್ನ, ಸಾಯಿಸ್ತೀವಿ ನಿನ್ನನ್ನ ಕ್ರಿಪ್ಟೋ ಕರೆನ್ಸಿಯ ಎಗೇನೆಸ್ಟ್ ಆಗಿ ಮಾತಾಡಿದ್ರೆ, ನಿನಗೆ ಅರ್ಥ ಆಗಲ್ಲ, ನೀನ್ ದಡ್ಡ, ನೀನ್ ಬರೀ ಬುರುಡೆ ಬಿಡ್ತಿದ್ದೀಯ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿನ್ಗೇನು ಗಂಧಗಾಳಿ ಗೊತ್ತಿಲ್ಲ, ಹಾಗಾಗಿ ನೀನ್ ಮಾತಾಡ್ತಿದ್ದೀಯ. ಯೂಟ್ಯೂಬ್ ಕಮೆಂಟ್ಸ್ಗಳು ಇನ್ನೂ ಇದಾವೆ ಈ ರೀತಿ ಹೇಳಿದವರು ಇದ್ದಾರೆ. ಇದಾದ ಮೇಲೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಮಾತಾಡ್ದ, ಇದು ಒಂದು ಲೆಕ್ಕದಲ್ಲಿ ಆಯ್ತು. ಒಂದು ನನಗೆ ನಮ್ಮ ಇನ್ಫ್ಯಾಕ್ಟ್ ನನ್ನ ವೈಫ್ ಹೇಳ್ತಿದ್ರು, ಯಾಕಾಗಿ ಇಷ್ಟು ವಿರೋಧ ಇಟ್ಕೊಂಡು ನೀವು ಅದನ್ನ ಮಾಡಬೇಕು,
ಬುದ್ಧಿ ಇಲ್ದಿದ್ದವ್ರು ಹಾಕ್ಬೇಕು ಅಂದ್ರೆ ಹಾಕ್ಲಿ ಬಿಡಿ, ಅವ್ರು ಕಳ್ಕೊಂಡ್ರೆ ನಿಮ್ಗೇನು ಅಂತ. ಸೊ ಬಟ್ ನಾನು ಜನರ ದುಡ್ಡು ಕಳ್ಕೋಬಾರ್ದು ಅಂತ ಈ ತರ ಎಲ್ಲ ಹೇಳಿದೆ. ಆದ್ರೂ ಕೂಡ ನಮ್ಮನ್ನ ಬಹಳಷ್ಟು ಜನ ವಿರೋಧ ಮಾಡಿದವ್ರು ಇದ್ದಾರೆ, ನಮ್ಗೆ ಧಮಕಿ ಹಾಕಿದವ್ರು ಇದ್ದಾರೆ, ಇದಾಯ್ತು ಅಂತ. ಇನ್ನೊಂದು ರೀತಿಯಲ್ಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಯೂಟ್ಯೂಬ್ ಅಲ್ಲಿ ನಮ್ಮ ಕನ್ನಡ ಚಾನಲ್ ಅಲ್ಲಿ ಸುಮಾರು 11 ಲಕ್ಷದ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 8-9 ಲಕ್ಷ ಇದ್ದಾಗ್ನೂ ಕೂಡ, ಅಥವಾ ನಮ್ಮ ತೆಲುಗು ಚಾನಲ್ ಅಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ತಮಿಳ್ ಚಾನಲ್ ಇದ್ದಾರೆ 4 ಲಕ್ಷ, ಮತ್ತೆ ಹಿಂದಿಯಲ್ಲಿ ಇದ್ದಾರೆ, ಇಂಗ್ಲಿಷ್ ಅಲ್ಲಿ ಇದ್ದಾರೆ, ಫೇಸ್ಬುಕ್ ಅಲ್ಲಿ ಸುಮಾರು 10 ಲಕ್ಷ ಫಾಲೋವರ್ಸ್ ಇದ್ದಾರೆ. ಸಿಕ್ಕಾಬಟ್ಟೆ ಕಾಯಿನ್ ಈ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ನಮ್ಮನ್ನ ರೀಚ್ ಮಾಡಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ನಮ್ಮ ಎಕ್ಸ್ಚೇಂಜ್ ಬಗ್ಗೆ, ನಮ್ಮ ಈ ಕ್ರಿಪ್ಟೋ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿ, ಅಂದ್ರೆ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡಿ 20 ಲಕ್ಷ ಕೊಡ್ತೀವಿ, 50 ಲಕ್ಷ ಕೊಡ್ತೀವಿ. ನನ್ನ ಹತ್ರ ಮೇಲ್ಸ್ ಇದೆ, ನೀವು ಪ್ರಾಬ್ಲಿ ಸ್ಕ್ರೀನ್ ಅಲ್ಲಿ ತೋರಿಸಬಹುದು ಕೂಡ. ಅದನ್ನ ಸಿಕ್ಕಾಬಟ್ಟೆ ಇಮೇಲ್ಸ್ ಬಂದಿತ್ತು. ನಾನು ಪ್ರಾಬ್ಲಿ ಒಂದು 5-10 ಕೋಟಿ ರೂಪಾಯಿ ಬಿಸ್ನೆಸ್ ಅವಕಾಶವನ್ನ ಕಳ್ಕೊಂಡಿದ್ದೀನಿ. ನಾನು ಹೇಳಿದೆ, ನೀವು 1 ಕೋಟಿ ಕೊಟ್ಟರು ನಾನು ಒಂದು ವಿಡಿಯೋ ಮಾಡೋದಿಲ್ಲ, ಕ್ರಿಪ್ಟೋ ಇಸ್ ಅ ಮಾಫಿಯಾ, ಇಟ್ಸ್ ಅ ಸ್ಕ್ಯಾಮ್ ಅಂತ ಹೇಳ್ತಾರೆ. ಹಾಗೆ ಹೇಳಿ ನಾವು ಬಿಸ್ನೆಸ್ ಲಾಸ್ ಮಾಡ್ಕೊಂಡ್ವಿ. ಯಾರಿಗೋಸ್ಕರ? ನಮ್ಮನ್ನು ನಂಬಿದ ನಮ್ಮ ಜನರಿಗೋಸ್ಕರ, ನಮ್ಮನ್ನು ನಂಬಿದ ಆಡಿಯನ್ಸ್ಗೆ ಮೋಸ ಆಗಬಾರ್ದು ಅನ್ನೋದು. ಇನ್ನು ಮೂರನೇದು, ಈ ಕ್ರಿಪ್ಟೋ ವಿಚಾರಕ್ಕೆ ಬಂದಾಗ ಸರ್ಕಾರ ನಮ್ಮ ಊರಲ್ಲಿ, ನಮ್ಮ ಅಮ್ಮ ನನ್ಗೆ ಯಾವಾಗಲೂ ಹೇಳೋರು, ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ. ಸರ್ಕಾರದವರು ಇದು ಜಾಣ ಕುರುಡು ಅಂತ ಕಾಣುತ್ತೆ. ಇನ್ಫ್ಯಾಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈಗ ಮೋಸ್ಟ್ಲಿ 3 ವರ್ಷದಿಂದ ಅಂತ ಕಾಣುತ್ತೆ, ಒಂದು ಹೊಸ ಸರ್ಕ್ಯುಲರ್ ನ ಪಾಸ್ ಮಾಡ್ತಾರೆ. ಏನಂತ, ಯಾವ ಬ್ಯಾಂಕ್ನವರು ಕೂಡ ಕ್ರಿಪ್ಟೋ ಕರೆನ್ಸಿ ಬೈ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ಸ್ ಅನ್ನ ಅಲೋ ಮಾಡಬಾರ್ದು. ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಕೊಂಡ್ಕೋಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್ ದುಡ್ಡು ಹೋಗ್ಬೇಕು, ಯಾವ ಬ್ಯಾಂಕ್ನವರು ಅಲೋ ಮಾಡಬೇಡಿ ಅಂತ ಹೇಳಿದ್ರು. ಅದ ಆಗ್ತಿದ್ದಂಗೆ ಈ ಕ್ರಿಪ್ಟೋ ಮಾಫಿಯಾದಿರೋದಲ್ಲ, ಇವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಎಲ್ಲಿದೆ ಕಾನೂನು, ಯಾವ ಕಾನೂನಿನ ಅಡಿಯಲ್ಲಿ ನೀವು ಹೀಗೆ ಹೇಳಿದ್ರಿ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್, ಹೌದು ಎಲ್ಲಿದೆ ಕಾನೂನು, ಯಾಕೆ ಮಾಡಿದ್ದೀರಿ, ತಗೊಳ್ಳಿ ವಾಪಸ್ ನಿಮ್ಮ ಸರ್ಕ್ಯುಲರ್ ಅಂತ ಆರ್ ಬಿ ಐಗೆ ಚಿಮಾರಿ ಆಗ್ತಾರೆ. ಸುಪ್ರೀಂ ಕೋರ್ಟ್ ತಪ್ಪಿಲ್ಲ, ಯಾಕಂದ್ರೆ ಕಾನೂನು ಇರ್ಬೇಕಲ್ಲ. ಯಾವ ಜಡ್ಜು ಕೂಡ ಹೊಸ ಕಾನೂನು ಮಾಡಲ್ಲ, ಇರುವ ಕಾನೂನನ್ನ ಪಾಲನೆ ಮಾಡ್ತಾರೆ. ಹೀಗಾಗ್ತಿದ್ದಂಗೆ ಮತ್ತೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯನ್ನ ಕೊಂಡ್ಕೊಳ್ಳೋಕೆ ಜನ ಶುರು ಮಾಡ್ತಾರೆ, ಬ್ಯಾಂಕ್ ಅಲೋ ಮಾಡ್ಬೇಕಾಗತ್ತೆ. ಈಗ ಸರ್ಕಾರ ನೋಡ್ತಾರೆ, ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಹೇ ಇದು ನಮ್ಮ ದೇಶವನ್ನ ಕೊಳ್ಳೆ ಹೊಡಿತಿದೆ, ಕಾನೂನು ಮಾಡೋಣ, ಬ್ಯಾನ್ ಮಾಡೋಣ ಅಂತ ಬರ್ಬೇಕು. ಅದನ್ ಬಿಟ್ಟು 3 ವರ್ಷ ಆಯ್ತು, ಮೊನ್ನೆ ಬಜೆಟ್ ಅಲ್ಲಿ ಕ್ರಿಪ್ಟೋ ಅಲ್ಲಿ ಲಾಭ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತೀವಿ ಅಂದ್ರು. 30% ಹಾಕ್ತೀವಿ, ನೀವು 13 ಎಷ್ಟಾರು ಹಾಕೊಳ್ಳಿ. ಈಗ ಕಳ್ತನ ಮಾಡಿದ್ರು ಟ್ಯಾಕ್ಸ್ ಹಾಕ್ತಾರೆ, ಕಳ್ತನ ಮಾಡಿ ದುಡ್ಡು ಬಂದ್ರು ಕೂಡ ಟ್ಯಾಕ್ಸ್ ಕೊಡಿ, ಪೊಲೀಸ್ನವ್ರು ನೋಡ್ಕೋತಾರೆ, ಇಡಿ ಅವ್ರು ನೋಡ್ಕೋತಾರೆ, ಅದು ಹೆಂಗ್ ಬಂತು ಅಂತೇಳಿ ಅಂತ ಹೇಳ್ತಾರೆ. ಜೂಜಾಡಿದ್ರು, ಬಟ್ ಆದ್ರೆ ಜನಸಾಮಾನ್ಯರಿಗೆ ಅದ್ ಗೊತ್ತಾಗತ್ತಾ? ಈ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಅದನ್ನ ಇಟ್ಕೊಂಡು ಸರ್ಕಾರ ನೋಡಿ ಟ್ಯಾಕ್ಸ್ ಹಾಕಿದ್ದಾರೆ, ಕಳ್ತನಕ್ಕೆ ಟ್ಯಾಕ್ಸ್ ಹಾಕ್ತಾರಾ, ಅಥವಾ ಇದು ಇಲ್ಲಿಗಲ್ ಆದ್ರೆ ಟ್ಯಾಕ್ಸ್ ಹಾಕ್ತಾರಾ, ಇದು ಲೀಗಲ್ಲು ಅಂತೇಳಿ ಮತ್ತೆ ಮಾರ್ಕೆಟ್ ಮಾಡಿದ್ರು ಮತ್ತೆ ಕೊಳ್ಳೆ ಹೊಡೆದ್ರು. ಅಂದ್ರೆ ಸರ್ಕಾರನ ಅವಕಾಶ ಮಾಡ್ಕೊಡ್ತಾ? ಇದು ಅವರ ಕುರುಡು, ಜಾಣ ಕುರುಡುತನ, ಅವರಿಂದನೇ ಆಗ್ತಾ ಇರೋದು. ಸರ್ಕಾರ ಇದನ್ನ ಕಂಪ್ಲೀಟ್ ಆಗಿ ಸಾರಾಸಕ್ತಾಗಿ ಬ್ಯಾನ್ ಮಾಡಬೇಕು. ಯಾಕೆ ಮಾಡಬೇಕು ಅಂತೇಳಿ ಯಾವುದೇ ಫೋರಂ ಅಲ್ಲಿ ಯಾರ ಜೊತೆಗೆ ಬೇಕಾದ್ರೂ ಡಿಸ್ಕಸ್ ಮಾಡೋಕೆ, ಡಿಬೇಟ್ ಮಾಡೋಕೆ ನಾನು ಸಿದ್ಧ. ಸಿಂಪಲ್ ಆಗಿ ಹೇಳ್ತೀನಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ. ನಾನು ನಿಮ್ಗೊಂದು ಬೆಲೂನ್ ತರ್ತೀನಿ, ಬೆಲೂನ್ ಒಳಗೆ ಗಾಳಿ ತುಂಬ್ತೀನಿ, ನಾನು ನಿಮ್ಗೆ ಕೊಡ್ತೀನಿ ಶೇಷ, ಈ ಬೆಲೂನು ಪ್ರೆಷಿಯಸ್ ಬೆಲೂನು, ಇದ್ರ ಒಳಗಡೆ ನಿಮ್ಗೆ ಗೋಲ್ಡ್ ಇದೆ ಅಥವಾ ಇನ್ನೆಂಥದ್ದೋ ಇದೆ, ಅಥವಾ ನೀವು ಸಾಯುವಷ್ಟೊತ್ತಿಗೆ ಇದನ್ನು ಬಿಟ್ಬಿಟ್ರೆ ಆ ಏರ್ ನಿಮ್ಮನ್ನು ಬದುಕಿಸತ್ತೆ, ಇನ್ನೇನೋ ಸುಳ್ಳು ಹೇಳಿ ಕೊಡ್ತೀನಿ ನಿಮ್ಗೆ. ನೀವೇನ್ ಮಾಡ್ತೀರಿ, ಬೆಲೂನ್ ಅನ್ನ ತಗೊಳ್ತೀರಿ, ನೀವು ಮುರುಕರು ಕೊಂಡ್ಕೊಳ್ತೀರಿ, ನನಗೆ ದುಡ್ಡು ಕೊಡ್ತೀರಿ, ನಾನು ಬುದ್ಧಿವಂತ ದುಡ್ಡು ಮಾಡಿದೆ, ಈಗ ನಿಮ್ಮ ಹತ್ರ ಬಲೂನ್ ಇದೆ, ನಿಮ್ಗೊಂದಿನ ಗೊತ್ತಾಗತ್ತೆ ಅಥವಾ ನಿಮ್ಗೆ ದುಡ್ಡು ಬೇಕಾಗಿದೆ, ನೀವು ನನ್ನ ಹತ್ರ 50 ರೂಪಾಯಿ ಕೊಂಡಿದ್ದ ಬಲೂನ್ ಅನ್ನ ಇನ್ನೊಬ್ಬರಿಗೆ 100 ರೂಪಾಯಿ ಮಾರ್ತೀರಿ, ನೀವು ಸುಳ್ಳು ಹೇಳ್ತೀರಿ. ಈಗ ಎಷ್ಟು ತನಕ ಫೂಲ್ಸ್ಗಳು ಇರ್ತಾರಲ್ಲ, ಮೂರ್ಖರು ಇರ್ತಾರಲ್ಲ, ಎಲ್ಲಾ ಮೂರ್ಖರಿಗೂ ಪಾಸ್ ಆಗುತ್ತೆ. ಈಗ ಕೊನೆಯ ಮೂರ್ಖರ ಹತ್ರ ಬರುತ್ತೆ, ಅಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನಿಲ್ಲ ಏನಿಲ್ಲ ಅಂತ. ಈಗ ಕೊನೆಯ ಮೂರ್ಖ ಏನ್ ಮಾಡ್ತಾನೆ, ಯಾರಿಗಾದ್ರು ಪಾಸ್ ಮಾಡ್ಬೇಕು, ಯಾರು ತಗೊಳಲ್ಲ. ಈಗ ಅವನಿಗೆ ಅರ್ಥ ಆಗುತ್ತೆ, ಅವನು ಅದೇ ಬಲೂನ್ ಅನ್ನು 5,000 ಕೊಟ್ಕೊಂಡ್ಕೊಂಡಿರ್ತಾನೆ, ನೀವು ನನ್ನ ಹತ್ರ 50 ರೂಪಾಯಿ ಕೊಟ್ಕೊಂಡ್ಕೊಂಡಿದ್ರಿ, ಇವನಿಗೆ 50,000 ಯಾಕಂದ್ರೆ 5,000 ಕೊಟ್ಟು ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಚೇಂಜ್ ಆಗಿ. ಈಗ ಎಲ್ರಿಗೂ ಅರ್ಥ ಆಗುತ್ತೆ ಇದ್ರಲ್ಲಿ ಎಂತದೂ ಇಲ್ಲ, ಯಾಕೆ ಕೊಡ್ಬೇಕು ನನ್ನ ದುಡ್ಡು,
ಈಗ ಅದು ಬರೀ ಏರು ಅಂತ ಗೊತ್ತಾಗುತ್ತೆ. ಅಲ್ಲಿ ಕ್ರ್ಯಾಶ್ ಆಯಿತು, 5,000 ಹೋಗಿದ್ದು ಮತ್ತೆ ಬಂದು 5 ರೂಪಾಯಿಗೆ ಬರುತ್ತೆ. ಇದೇ ಕತೆ ಬಿಟ್ ಕಾಯಿನ್ ಅಲ್ಲಿ ಅಥವಾ ನಿಮ್ಮ ಡೋಜಿ ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ಎಲ್ಲಾ ರೀತಿಯ ಕ್ರಿಪ್ಟೋ ಕರೆನ್ಸಿ ಆಗೋದು. ಹೇಗೆ ಅಂದ್ರೆ, ಈಗ ಎಕ್ಸೆಲ್ ಶೀಟ್ ಇದೆ, ಎಕ್ಸೆಲ್ ಶೀಟ್ ಅಲ್ಲಿ ನೀವು ಒಂದು ಶೀಟ್ ಅಲ್ಲಿ 10,67,000 ರೋಸ್ಗಳಿರುತ್ತೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಶೇಷ ನನ್ನ ಹತ್ರ ಇರುವ ಎಕ್ಸೆಲ್ ಶೀಟ್ ಅಲ್ಲಿ ಬರೀ 10,67,000 ರೋಸ್ ಇದಾವೆ, 1 ರೋನ ನಿಮ್ಗೆ ಕೊಟ್ಬಿಡ್ತೇನೆ, ಇಷ್ಟು ಪೇ ಮಾಡಿ, ನಿಮ್ಮ ಹೆಸರು ಬರಿತೀನಿ ಅದರಲ್ಲಿ, ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಎಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜಿ, ಎಲ್ಲರ ಕಂಪ್ಯೂಟರ್ಲು ಎಂಟರ್ ಆಗ್ಬಿಡುತ್ತೆ ಅಂತೀನಿ. ಆಯ್ತು, ನಾನು ಹೇಳ್ತೀನಿ ಮತ್ತೆ, ನೀವಿವತ್ತು ನನ್ನ ಹತ್ರ 1,000 ಕೊಟ್ಟು ಕೊಂಡ್ಕೊಳ್ಳಿ 1 ರೋನ, ನಾಳೆ ಮತ್ತೊಬ್ರು ಬರ್ತಾರಲ್ಲ, ಈಗ 10,67,000 ಖಾಲಿ ಆಗ್ಬಿಡುತ್ತೆ. ಖಾಲಿ ಆದ್ಮೇಲೆ ಏನ್ ಮಾಡ್ತಾರೆ, ಯಾರಿಗೂ ಕೊಂಡ್ಕೊಳ್ಳಲ್ಲ ಅಂದ್ರೆ ಯಾರಿಗೂ ಸಿಗೋದಿಲ್ಲ. ಹಾಗಾಗಿ ನೀವು ಮಾರ್ತೀನಿ ಅಂದ್ರೆ 2,000 ಕೊಟ್ಟು ಕೊಂಡ್ಕೊಂಡಿರ್ತಾರೆ, ಅಲ್ಲ ಡಬಲ್ ದುಡ್ಡು ಕೊಟ್ಟು ಕೊಂಡಿರ್ತಾರೆ, ಅಥವಾ 3 ಪಟ್ಟು ಕೊಂಡು ಹೋಗ್ತಾರೆ. ಸೊ ಅವಾಗ ನೀವು ಲಾಭ ಮಾಡ್ತೀರಿ, ವೆರಿ ನೈಸ್. ಸೊ ಈಗ ಎಲ್ಲರಿಗೂ ಕೊಡೋಕೆ ಆಯ್ತು ಸ್ವಾಮಿ, ನೀವು 10,000 ಮಾರಿ, 1,00,000 ಮಾರಿ, ಬಟ್ ಎಕ್ಸೆಲ್ ಶೀಟ್ ಅಲ್ಲಿ ನನ್ನ ಹೆಸರು ಇರೋದ್ರೆ ನನಗೇನ್ ಸಿಗತ್ತೆ, ನನಗೇನ್ ಸಿಗತ್ತೆ, ಏನೂ ಇಲ್ಲ. ಈಗ ಒಂದು ಕಂಪನಿಯ ಶೇರ್ನ ಕೊಳ್ಳೋದಕ್ಕೂ ಈ ಎಕ್ಸೆಲ್ ಶೀಟ್ ಅಲ್ಲಿ 1 ರೋ ಅಲ್ಲಿ ನನ್ನ ಹೆಸರು ಬರೀರಿ, ಅದಕ್ಕೆ ದುಡ್ಡು ಕೊಡ್ತೀನಿ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಹೌದು, ಎಕ್ಸೆಲ್ ಶೀಟ್ ಅಲ್ಲಿ ನನ್ನ ಹೆಸರು ಬರೋದ್ರೆ ನನಗೇನ್ ಸಿಗತ್ತೆ, ಏನು ಸಿಗಲ್ಲ. ಅದೇ ಒಂದು ಕಂಪನಿಯ ಶೇರ್ನ ಕೊಂಡ್ಕೊಂಡ್ರೆ ಅಲ್ಲೊಂದು ಕಂಪನಿ ಇದೆ, ಆ ಕಂಪನಿಯ ಶೇರ್, ಕಂಪನಿಯಲ್ಲಿ ಆಸ್ತಿ ಇದೆ, ಜನ ಇದ್ದಾರೆ, ಬಿಸ್ನೆಸ್ ಇದೆ, ಕಸ್ಟಮರ್ಸ್ ಇದ್ದಾರೆ, ವ್ಯಾಪಾರ ಆಗ್ತಿದೆ, ಅದರ ಫಂಡಮೆಂಟಲ್ಸ್ ನೋಡಿದೀನಿ. ಬಿಟ್ ಕಾಯಿನ್ಗೆ ಏನ್ ಮಣ್ಣಿದೆ, ಇಲ್ಲೊಂದಷ್ಟು ಜನ ಮೂರ್ಖರು ಕೊಂಡ್ತಿದ್ದಾರೆ, ರೇಟ್ ಜಾಸ್ತಿ ಆಗ್ತಿದೆ ಅನ್ನೋದು ಬಿಟ್ಟು ಬೇರೆ ಯಾವ ಫಂಡಮೆಂಟಲ್ಸ್ ಇದೆ, ಯಾವ ಕ್ರೆಡೆನ್ಶಿಯಲ್ಸ್ ಇದೆ, ಯಾವುದೂ ಇಲ್ಲ. ಹಾಗಿದ್ರು ಯಾಕೆ ಮತ್ತೆ ಸರ್ಕಾರ ಇದನ್ನ ಬ್ಯಾನ್ ಮಾಡೋದು ಬಿಟ್ಟು ತೆರಿಗೆ ಹಾಕ್ತೀವಿ ಅಥವಾ ಟ್ಯಾಕ್ಸ್ ಹಾಕ್ತೀವಿ? ಸರ್ಕಾರ ನಡೆಸೋರಷ್ಟು ಬುದ್ಧಿವಂತರಾಗಿದ್ರೆ ನಮ್ಮ ದೇಶ ಯಾಕೆ ಇವತ್ತು ಈ ಗತಿಯಲ್ಲಿ ಇರ್ತಿತ್ತು? ಅಥವಾ ಪ್ರಪಂಚದಲ್ಲಿ ಈಗ ಟ್ರಂಪ್ ಅನ್ನುವ ಮೂರ್ಖರನ್ನು ಕೂಡ ಅಮೆರಿಕ ಪ್ರೆಸಿಡೆಂಟ್ ಆಗಿದ್ರು. ಈಗ ನಿಮ್ಗೆ ಪ್ರಾಬ್ಲಿ ಟ್ರಂಪ್ ಅಂತವ್ರು ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿದ್ರೆ ಪ್ರಾಬ್ಲಿ ನಮ್ಮ ದೇಶ ಬರ್ಬಾದ ಹೋಗುವುದು. ಅಮೆರಿಕದಲ್ಲಿ ಸಿಸ್ಟಮ್ ಸ್ಟ್ರಾಂಗ್ ಇತ್ತು, ಟ್ರಂಪ್ ಅನ್ನುವ ಇಡಿಯಟ್ ಅನ್ನು ಕೂಡ ಒಂದು 5-4 ವರ್ಷ ತಡ್ಕೊಳಕಾಯ್ತು. ಅಂದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಒಂದು ದೇಶದ ಸರ್ಕಾರ ನಡೆಸೋರು ಆ ಜನರ ಒಳಿತಿಗೆ ಏನ್ ಬೇಕು. ಈಗ ನಿಮ್ ನಮ್ಮ ದೇಶದಲ್ಲಿ ಈಗ ನಿಮ್ಗೆ ಪೋರ್ನ್ ವೆಬ್ಸೈಟ್ ಅನ್ನು ಬ್ಯಾನ್ ಮಾಡಿದ್ದಾರೆ, ಮಾಡಬೇಕು ಅನ್ನೋ ಒಂದು ಕಾನೂನು ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನಮ್ಮ ಮಕ್ಕಳಿಗೆ ಅದು ಕಾಣಬಾರ್ದು, ಮಕ್ಕಳು ಹಾಳಾಗ್ತಾರೆ. ಅಥವಾ ನಿಮ್ಗೆ ಎಷ್ಟೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನ ಇಂಡ್ಯೂಸ್ ಮಾಡುವಂತ ಈಗ ಚೈನೀಸ್ ಆ್ಯಪ್ಗಳನ್ನ ಬ್ಯಾನ್ ಮಾಡೋದು, ಈಗ ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡೋದು, ಇದು ಹಗಲು ದರೋಡೆ ಕ್ರಿಪ್ಟೋ ಕರೆನ್ಸಿ ಯಾಕೆ ಬ್ಯಾನ್ ಮಾಡಿಲ್ಲ? ಇಲ್ಲಿ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಕ್ರಿಪ್ಟೋ ಕರೆನ್ಸಿ, ಈಗ ನಾನು ಬಿಟ್ ಕಾಯಿನ್ $1 ಒಂದಿತ್ರಿ ಶುರುವಾದಾಗ, $1 ಕೊಟ್ಟರು 1 ಬಿಟ್ಕಾಯಿನ್ ಸಿಗೋದು. ಅದು ಅಂದ್ರೆ 75 ರೂಪಾಯಿ ಕೊಟ್ರೆ 1 ಬಿಟ್ಕಾಯಿನ್ ಸಿಗ್ತಿತ್ತು. ಪೀಕ್ ಅಲ್ಲಿ 64 ಲಕ್ಷ ಕೊಯ್ತು. ಒಂದು 75 ರೂಪಾಯಿಗೆ ಸಿಗುವಂತ ಐಟಮ್ 64 ಲಕ್ಷ ಕೊಯ್ತು. ಆಯ್ತು ಸ್ವಾಮಿ, ಈಗ ಒಂದು ಇನ್ಫೋಸಿಸ್ ಶೇರು 10 ರೂಪಾಯಿಲಿ ಇದ್ದಿದ್ದು ಎಷ್ಟೋ ಆಯ್ತು. ಇನ್ಫೋಸಿಸ್ ಅಲ್ಲಿ ದುಡ್ಡು ಹಾಕಿದವರು ಸಿಕ್ಕಾಪಡೆ ದುಡ್ಡು ಮಾಡಿದ್ರು. ಯಾಕೆ ಅಂದ್ರೆ, ಇನ್ಫೋಸಿಸ್ನ ಅವರು ಸುಧಾಮೂರ್ತಿಯವರು 10,000 ಸಾಲ ತಗೊಂಡು ಒಂದು ಸಣ್ಣ ಜಾಗದಲ್ಲಿ ಶುರು ಮಾಡಿದ್ರು, ಅದನ್ನ ಬೆಳೆಸಿದ್ರು. ಅವ್ರ IPO ಹೋಗೋ ಟೈಮಲ್ಲೂ ಕೂಡ ಒಂದು ಸಣ್ಣ ಕ್ಯಾಂಪಸ್ ಇತ್ತು. ಇವತ್ತು ಅವ್ರ ಒಂದೊಂದು ಕ್ಯಾಂಪಸ್ಗಳು ನೋಡ್ಬಿಟ್ರೆ 100,000,000,000 ಬೆಲೆ ಬಾಳುತ್ತೆ. ಅಲ್ಲಿ ಜನ ಇದ್ದಾರೆ, ಪ್ರತಿ ವರ್ಷ 1,000,000,000 ಲಾಭ ಮಾಡ್ತಿದ್ದಾರೆ, ಡಿವಿಡೆಂಡ್ ಕೊಡ್ತಿದ್ದಾರೆ. ಆ ಶೇರ್ ಮೇಲೆ ಹೋಗಿದ್ರೆ ಡೌಟ್ ಇಲ್ಲ. ಈ 75 ರೂಪಾಯಿ ಬಿಟ್ ಕಾಯಿನ್ 64 ಲಕ್ಷ ಆಗೋದಕ್ಕೆ ಏನ್ ಕಾರಣ? ಮೂರ್ಖರ ಸಂಖ್ಯೆ ಜಾಸ್ತಿ ಅನ್ನೋದೊಂದು ಬಿಟ್ರೆ ಇಲ್ಲಿ ಏನಾದ್ರೂ ಬೇರೆ ಜಾಸ್ತಿ ಆಗಿದ್ದಿದ್ಯಾ? ಈಗ ಇಡ್ಲಿ, ಅಪ್ಪ ನಾ 2 ಇಡ್ಲಿ ತಿನ್ಬೇಕು, ಇಡ್ಲಿಗೆ 2 ಇಡ್ಲಿ ಇರೋದು, ಹಸಿದವರ ಸಂಖ್ಯೆ 1,000 ಜನ, ಎಲ್ಲರ ಹತ್ರ ದುಡ್ಡಿದೆ, ಇಲ್ಲ 2 ಇಡ್ಲಿಗೆ 20 ರೂಪಾಯಿ, ಇಲ್ಲ ನನ್ನ ಹತ್ರ 2 ಇಡ್ಲಿ ಇರೋದು, ನಾನು ಮಾರಕ್ಕೆ 1,000 ಜನ ಕೊಂಡೋಗ್ ರೆಡಿ ಇದ್ದಾರೆ. ನಾ ಏನ್ ಮಾಡ್ತೀನಿ, 20 ರೂಪಾಯಿ ಒಂದ್ಸಾರಿ, 50 ರೂಪಾಯಿ ಒಂದ್ಸಾರಿ, 100 ರೂಪಾಯಿ ಒಂದ್ಸಾರಿ, 500 ರೂಪಾಯಿ ಒಂದ್ಸಾರಿ, 10,000 ರೂಪಾಯಿ ಒಂದ್ಸಾರಿ. ಯಾರೋ ಮೂರ್ಖ ಬಹಳ ಹಸಿದವನು
ಆಯ್ತು, 100,000 ರೂಪಾಯಿ ಒಂದ್ ಸಾರಿ ಅಂತೇಳಿ, 2 ಸಾರಿ 3 ಸಾರಿ ಅಂತ, 2 ಇಡ್ಲಿನ 20 ರೂಪಾಯಿ ಇಡ್ಲಿನ 1,00,000 ಕೊಟ್ಕೊಂಡ್ಕೊಳ್ತಾನೆ. ಬಟ್ ಅವ್ನು ಮರಕ್ಕಾಗತ್ತಾ? ಅಷ್ಟೊತ್ತಿಗೆ ಹೊಸ ಇಡ್ಲಿ ಬರುತ್ತೆ ಇಲ್ಲಿ, ಆಮೇಲೆ ಮರಕ್ಕಾಗತ್ತಾ? ಆಗಲ್ಲ ಅಲ್ವಾ? ಬಿಟ್ಕಾಯಿನ್ ಗತಿಯೂ ಅದೇ. ಜಸ್ಟ್ ಬಿಕಾಸ್ ಅಲ್ಲಿ ಡಿಮ್ಯಾಂಡ್ ಆಯ್ತು, ಮೂರ್ಖರ ಸಂಖ್ಯೆ ಜಾಸ್ತಿ ಆಯ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು, ಪ್ರೈಸ್ ಮೇಲಾಯ್ತು. ಅದರ್ವೈಸ್ ಏನಿದೆ ಇಲ್ಲಿ? ನನಗೆ ಏನಾಗ್ತಿದೆ ಅಂದ್ರೆ, ಈ ಕ್ರಿಪ್ಟೋ ಕರೆನ್ಸಿಯ ಮಾಫಿಯಾ ಮಾಡೋರು ಅಥವಾ ಅಲ್ಲಿ ಮೂರ್ಖರಾಗಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಸಮಸ್ಯೆ ಏನಪ್ಪ ಅಂದ್ರೆ, ಕ್ರಿಪ್ಟೋ ಕರೆನ್ಸಿಗೂ ಬ್ಲಾಕ್ ಚೈನ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಎಸ್, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇಸ್ ಎ ವೆರಿ ಪವರ್ಫುಲ್ ಟೆಕ್ನಾಲಜಿ. ಇವತ್ತು ನಮ್ಮ ದೇಶದ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಬ್ಲಾಕ್ ಚೈನ್ ಹಾಕ್ಬೇಕು. ಅಂದ್ರೆ ನನ್ನ ಜಾಗವನ್ನ ಇನ್ನೊಬ್ಬ ರಿಜಿಸ್ಟರ್ ಮಾಡ್ಕೊಳಕ್ ಆಗಲ್ಲ. ಇವತ್ತು ಬೆಂಗಳೂರಲ್ಲಿ ಒಂದ್ ಸೈಟ್ ಅನ್ನ 3 ಜನಕ್ಕೆ ಮಾಡ್ತಾರೆ, ಬ್ಲಾಕ್ ಚೈನ್ ಯೂಸ್ ಮಾಡಿದ್ರೆ ಅದು ಸಾಧ್ಯ ಆಗಲ್ಲ. ಹೆಂಗ್ ವರ್ಕ್ ಆಗುತ್ತೆ? ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಬ್ಲಾಕ್ ಚೈನ್ ಅಲ್ಲಿ ಈಗ ನಿಮ್ಗೆ ಎಕ್ಸೆಲ್ ಶೀಟ್ ಎಕ್ಸಾಂಪಲ್ ಹೇಳಿದೆ. ಎಕ್ಸೆಲ್ ಶೀಟ್ಗೂ ಗೂಗಲ್ ಸ್ಪ್ರೆಡ್ ಶೀಟ್ಗೂ ಡಿಫ್ರೆನ್ಸ್ ಗೊತ್ತಾ ನಿಮ್ಗೆ? ಎಕ್ಸೆಲ್ ಶೀಟ್ ಏನಾಗುತ್ತೆ ಅಂದ್ರೆ, ನಾನು ನನ್ನ ಕಂಪ್ಯೂಟರ್ಲ್ಲಿ ಎಕ್ಸೆಲ್ ಶೀಟ್ ಇಟ್ಕೊಂಡಿದ್ದೀನಿ, ನೀವೇನೋ ಎಂಟ್ರಿ ಮಾಡಿರ್ತೀರಿ, ನಾನು ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ತೀನಿ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಗೂಗಲ್ ಸ್ಪ್ರೆಡ್ ಶೀಟ್ ಆದ್ರೆ ಒಂದೇ ಶೀಟ್ ಇರುತ್ತೆ, ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ತೀರಿ, ನಾವಿಬ್ರು ಎಡಿಟ್ ಮಾಡ್ಬೋದು. ಬಟ್ ಆದ್ರೆ ಇಬ್ಬರತ್ರ ಒಂದೇ ಕಾಪಿ ಇರುತ್ತೆ. ಬಟ್ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ, ಅಲ್ಲಿ ನೀವು ಚೇಂಜ್ ಮಾಡಿದ್ದು ಚೇಂಜ್ ಆಗ್ಬಿಡುತ್ತೆ, ಬಟ್ ಅಲ್ಲಿ ಚೇಂಜ್ ಹಿಸ್ಟ್ರಿಯಲ್ಲಿ ಅದು ಕಾಣುತ್ತೆ. ಶೇಷ ಏನ್ ಎಡಿಟ್ ಮಾಡಿದ್ರು, ಸುಧೀರ್ ಏನ್ ಎಡಿಟ್ ಮಾಡಿದ್ರು ಗೊತ್ತಾಗುತ್ತೆ. ಬ್ಲಾಕ್ ಚೈನ್ ಹಾಗೆ ವರ್ಕ್ ಆಗುತ್ತೆ. ಅಂದ್ರೆ ಈಗ ನನ್ನ ಕಂಪ್ಯೂಟರ್ಲಿರೋ ಲೆಡ್ಜರು, ನಿಮ್ ಕಂಪ್ಯೂಟರ್ಲಿರೋ ಲೆಡ್ಜರು, 100+ ಆ ರೀತಿಯ ಸರ್ವರ್ಗಳಿರುವ ಲೆಡ್ಜರ್ಗಳು ಸೇಮ್ ಇರುತ್ತೆ, ಸೇಮ್ ಕಾಪಿ ಮೇಂಟೈನ್ ಆಗುತ್ತೆ. ಒಂದು ಚೇಂಜಸ್ ಆದ್ರೆ ಎಲ್ಲಾ ಕಡೆ ಅಪ್ಡೇಟ್ ಆಗಬೇಕು, ಈ ರೀತಿ ಆಗುತ್ತೆ. ಹಾಗಾಗಿ ಏನು ಸೇಫ್ಟಿ ಅಂತ ಬ್ಲಾಕ್ ಚೈನ್ ವರ್ಕ್ ಆಗೋದು. ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ನೀವು ಒಳ್ಳೆ ಕಡೆಗೆ ಬಳಸಿ. ಈಗ ನಾಳೆ ಸರ್ಕಾರ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ, ನಾವು ಭಾರತದ್ದೇ ಆದ ಡಿಜಿಟಲ್ ಕರೆನ್ಸಿಯನ್ನು ಮಾಡ್ತೀವಿ. ಆ ಡಿಜಿಟಲ್ ಕರೆನ್ಸಿಗೆ ಬ್ಲಾಕ್ ಚೈನ್ ಬೇಕು. ವೆರಿ ಗುಡ್. ಅವಾಗ ಏನಾಗುತ್ತೆ, ಮೋಸ ಆಗೋಕೆ ಸಾಧ್ಯ ಆಗಲ್ಲ. ಯಾವ ದುಡ್ಡು, ಯಾವ ಸೀರಿಯಲ್ ನಂಬರ್ನ ದುಡ್ಡು ಎಲ್ಲಿ ಹೋಯ್ತು ಅಂತ ಕಂಪ್ಲೀಟ್ ಟ್ರೇಸ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದೆಲ್ಲ ಬಹಳ ಒಳ್ಳೆಯದು. ಆದರೆ ಈ ಕ್ರಿಪ್ಟೋ ಅನ್ನುವ, ಈಗ ಮೊನ್ನೆ ಹೇಳ್ತಾ ಇದ್ರು ಎಲ್ಲರೂ, ಈಗ ನಿಮಗೆ ಬ್ಲಾಕ್ ಚೈನ್ ಯೂಸ್ ಮಾಡ್ಕೊಂಡು NFT ಅಂತ ಮಾಡ್ತಾ ಹೌದೇ. NFT ಅಂದರೆ, ಈಗ ನಿಮಗೆ ಅಮಿತಾಬ್ ಬಚ್ಚನ್ ಫೋಟೋವನ್ನು ಯಾವುದೋ ಒಂದು ಆ್ಯಂಗಲ್ ಅಲ್ಲಿ ಎಲ್ಲೋ ಒಂದು ಕಡೆ ತೆಗೆದ ಫೋಟೋನ 5,000 ಒಂದ್ಸಾರಿ, 10,000 ಒಂದ್ಸಾರಿ, 100,000 ಒಂದ್ಸಾರಿ ಆಕ್ಷನ್ ಮಾಡಿ ಎಲ್ಲರೂ ಕೊಂಡ್ಕೋತಾರೆ. ಓಕೆ, ಸೊ ಅದಾಗ ಏನಾಗುತ್ತೆ, ನಾನು ಹೇಳ್ಕೋಬಹುದು ಅಮಿತಾಬ್ ಬಚ್ಚನ್ದು ಈ ಫೋಟೋದು ಅಫಿಷಿಯಲ್ ಓನರ್ ನಾನೊಬ್ಬನೇ, ಸಿಂಗಲ್ ಕಾಪಿ. ವೆರಿ ಗುಡ್. ನಿಮ್ಗೆ ದುಡ್ಡಿದ್ರೆ, ಶೋಕಿ ಮಾಡೋಕ್ಕಿದ್ರೆ ಮಾಡ್ರಪ್ಪ ಅಂತ ಬಿಟ್ಬಿಡೋಣ. ಅಥವಾ ಯಾವುದೋ ಒಬ್ಬ ಒಳ್ಳೆ ಪೇಂಟರ್, ಈಗ ಮೊನಾಲಿಸಾ ಪಿಕ್ಚರ್ ಇದೆ, ಆ ಪಿಕ್ಚರ್ನ ಯಾವುದೋ ಕಾಲದಲ್ಲಿ ಮಾಡಿದ್ದು, ಅದನ್ನ ನಾನು ಕೊಂಡ್ಕೊಳ್ತೀನಿ, ಡಿಜಿಟಲ್ ವರ್ಷನ್ ಒಂದೇ, ನಾನೊಬ್ಬನೇ ಅದ್ರ ಓನರು, ಹೇಳ್ಕೋಬೇಕು, ಆಯ್ತು ತಗೊಳ್ಳಿ. ಬಟ್ ಆದ್ರೆ ಇಲ್ಲಿ ಡಿಜಿಟಲ್, ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನೂ ಇಲ್ಲ, ಇಲ್ಲಿ ಇದೊಂದು ಎಂಟ್ರಿ ಅಷ್ಟೇ, ಏನಕ್ಕೆ ದುಡ್ಡು ಕೊಡ್ತಿದ್ದೀರಿ? ನನಗೆ ಇನ್ಫ್ಯಾಕ್ಟ್ NFT ಕೂಡ ಬೇಕಾಗಿಲ್ಲ ಅಶೋಕಿ ಅಂತ ಅನ್ಸುತ್ತೆ. ಬಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನೂ ಇಲ್ಲ, ಅದೆಲ್ಲ ಇನ್ವಿಸಿಬಲ್ ಅಲ್ಲ, ಇದೊಂದು ಜಸ್ಟ್ ಒಂದು ಲೆಡ್ಜರ್ ಎಂಟ್ರಿ ಕಣ್ರಿ, ಅದಕ್ಕೆ ನಾನು ಯಾಕೆ ದುಡ್ಡು ಕೊಡಬೇಕು? ಮತ್ತೆ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ಕರೆನ್ಸಿಗೂ ಇನ್ವೆಸ್ಟ್ಮೆಂಟಿಗೂ ಡಿಫ್ರೆನ್ಸ್ ಇದೆ, ಅಥವಾ ಆಸೆಟ್ಗೂ ಡಿಫ್ರೆನ್ಸ್ ಇದೆ. ಕರೆನ್ಸಿ ಇದೆಯಲ್ಲ, 200 ರೂಪಾಯಿ ನೋಟು, ಅದೊಂದು ನೋಟ್ ಅಷ್ಟೇ, ಅದೊಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ಓಕೆ, ನಾನು ಈಗ ನಮಗೆ ಮೊನ್ನೆ ನಮ್ಮ ಮನೆಯಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಆಯಿತು. ಏನು, ನಮ್ಮ ತಂದೆ ಮನೆ ಕ್ಲೀನ್ ಮಾಡ್ತಿದ್ರಂತೆ, ಎಲ್ಲರೂ ಇದು ಮಾಡ್ಕೊಂಡು ನಮ್ಮ ಕೆಲಸದವರು ಅದು ಕ್ಲೀನ್ ಮಾಡುವಾಗ ನಮ್ಮ ಅಜ್ಜಂದೊಂದು ಹಳೆ ಪೆಟ್ಟಿಗೆ ಸಿಕ್ಕಿದೆ. ಆ ಪೆಟ್ಟಿಗೆ ಅಂದರೆ ನಮ್ಮ ಅಜ್ಜ ತೀರ ಹೋಗಿದ್ದು 1984 40 ವರ್ಷದಿಂದ. ಅವ್ರು ತೀರೋಗೋಕ್ಕೂ ಮೊದಲು 2 ವರ್ಷ ಅವ್ರಿಗೆ ಕ್ಯಾನ್ಸರ್ ಬಂದು ಬೆಡ್ ರಿಡನ್ ಆಗಿದ್ರು. 20 ರೂಪಾಯಿ ನೋಟ್ಗಳು ಈಗಲೂ ಚಲಾವಣೆಯಲ್ಲಿ ಇದಾವೆ. 20 ರೂಪಾಯಿ ನೋಟ್ಗಳು, 100 ನೋಟ್ ಸಿಕ್ತು, 2,000 ರೂಪಾಯಿ. ಓಕೆನಾ, ಅದು ಕರೆನ್ಸಿ. ಈಗ ನಾನು 2,000 ರೂಪಾಯಿ ನೋಟನ್ನ ಅವಾಗ ತಗೊಂಡಿದ್ನಲ್ಲ, ಅದನ್ನ ತಂದು ಇವತ್ತು ನಾನು ನಿಮ್ಗೆ ಕೊಟ್ರೆ 2,000 ಅದು ಕರೆಕ್ಟ್, ಅದ್ರ ಬೆಲೆ ಜಾಸ್ತಿ ಆಗಿದ್ಯಾ? ಇಲ್ಲ ಇಲ್ಲ ತಾನೆ, ಅದು ಕರೆನ್ಸಿ. ಅದೇ ಅವತ್ತು 2,000 ರೂಪಾಯಿನ ಯಾವುದೋ ಒಂದು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ
ಒಂದು ಒಂದು ಎಕರೆ ಜಾಗ ಸಿಗುತ್ತೆ, ಅದ್ರ ಬೆಲೆ ಇವತ್ತು ಎಷ್ಟಾಗಿರ್ತಿತ್ತು, ಗೋಲ್ಡ್ ತಗೊಂಡಿದ್ರು ಅಲ್ವಾ. ಸೊ ಆ ಮಟ್ಟಕ್ಕೆ ಬೆಳೀತಿತ್ತು. ಸೊ ಇದ್ರ ಅರ್ಥ ಏನು, ಕರೆನ್ಸಿ ಅದ್ರ ಬೆಲೆ ಅಷ್ಟೇ, ಇನ್ಫ್ಯಾಕ್ಟ್ ಕುಗ್ಗತ್ತೆ ಏರಲ್ಲ. ಇಲ್ಲಿ ಬಿಟ್ ಕಾಯಿನ್ ಅನ್ನ ಇವರು ಕರೆನ್ಸಿ ಅಂತ ಹೊರಡೆ ತಂದಿದ್ದು. ನಿಮಗೆ ಕ್ರಿಪ್ಟೋ ಕರೆನ್ಸಿಯ ಮೂಲ ಏನು ಅಂದ್ರೆ ಬಾರ್ಡರ್ಲೆಸ್ ಕರೆನ್ಸಿ, ಯಾವ ದೇಶಕ್ಕೆ ಹೋದ್ರು ನಿಮ್ಗೆ ಯೂಸ್ ಮಾಡ್ಬೋದು. ಓಕೆ ಸ್ವಾಮಿ, ಹಾಗಾದ್ರೆ ಅದು ಕರೆನ್ಸಿ ಆಗಿರ್ಬೇಕು, ಅದಕ್ಕೆ ಒಂದೇ ಎಕ್ಸ್ಚೇಂಜ್ ರೇಟ್ ಇರಬೇಕು, ಎಕ್ಸ್ಚೇಂಜ್ ರೇಟ್ ಅಲ್ಪ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ₹75 64 ಲಕ್ಷ ಹೆಂಗ್ರಿ ಆಗತ್ತೆ, ಮೂರ್ಖತನ ಇದು. ಹೀಗ್ ಮಾಡಿ ಇವತ್ತು 64 ಲಕ್ಷಕ್ಕೆ ಹೋಗಿತ್ತು, 17 ಲಕ್ಷಕ್ಕೆ ಬಂದಿದೆ. ಎಲ್ಲ ಮೇಜರ್ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಟ್ರಾನ್ಸಾಕ್ಷನ್ ನ ಸ್ಟಾಪ್ ಮಾಡಿದ್ದಾರೆ, ವಿಡ್ರಾಲ್ ಇಲ್ಲ. ಈಗ ನಿಮ್ದು ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, ಒಂದು 25,000 ಆಗಿದೆ ಅದೀಗ, ಅಥವಾ 1 ಲಕ್ಷನೇ ಆಗಿದೆ ಅಂತ ಹೇಳಿ, 10 ಲಕ್ಷ 1 ಲಕ್ಷ ಆಗಿದೆ, ಹೋಗ್ಲಿ ಹಾಳಾಗಿ ಹೋಗ್ಲಿ, ಆ 1 ಲಕ್ಷನಾದ್ರು ಕೊಡ್ರಯ್ಯ ಅಂದ್ರೆ ತೆಗಿಯಕ್ಕಾಗಲ್ಲ. ಈಗ ಅದನ್ನ ಎತ್ಕೊಂಡು ಯಾವನೋ ಓಡಿದಾನೆ. ಈಗ ನಿಮ್ಗೆ ಈಗ ನನ್ನ ಹತ್ರ ಒಂದು ವಸ್ತು ಇದೆ, ನಿಮ್ಮ ಹತ್ರ ದುಡ್ಡು ಇದೆ, ನಾನು ಈ ವಸ್ತು ನಿಮ್ಗೆ ಕೊಟ್ಟೆ, ನೀವು ನಂಗೆ ದುಡ್ಡು ಕೊಟ್ಟು, ನಾಳೆ ನಿಮ್ಮ ಹತ್ರ ಇರೋ ವಸ್ತುವನ್ನ ಮತ್ತೊಬ್ಬ ತಗೋಬೇಕು ಅಂದ್ರೆ ಅವನ ಹತ್ರ ದುಡ್ಡು ಇರ್ಬೇಕಲ್ಲ. ದುಡ್ಡೇ ಇಲ್ಲ ಅಂದ್ರೆ ಹೆಂಗ್ ತಗೊಳ್ಳಿ? ಈಗ ದುಡ್ಡನ್ನು ತಗೊಂಡು ನಾನು ಓಡೋಗಿದ್ದೀನಿ ಅಂದ್ರೆ ಫ್ರಾಡ್ ಇದು, ಕ್ರಿಪ್ಟೋ ಕಂಪ್ಲೀಟ್ ಫ್ರಾಡ್. ಕ್ರಿಪ್ಟೋ ಕರೆನ್ಸಿಯ ಹೆಸರಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿನ ಕೊಳ್ಳೆ ಹೊಡ್ಕೊಂಡು ಅವ್ರು ಬಂದೋಬಸ್ತ್ ಮಾಡ್ಕೊಂಡು ಆಯ್ತು. ಈಗ ಇನ್ನೊಂದು ಶುರು ಆಗತ್ತೆ, ಏನು ಅಂತ ಹೇಳ್ತೀನಿ ಕೇಳಿ. ಕ್ರಿಪ್ಟೋ ಕರೆನ್ಸಿ ಮತ್ತೆ ಕಡಿಮೆ ಆಗತ್ತೆ, ಇನ್ನು ಕಡಿಮೆ ಆಗುತ್ತೆ. 17 ಲಕ್ಷಕ್ಕೆ ಬಂದಿದ್ದು ನನ್ನ ಪ್ರಕಾರ ಬಿಟ್ ಕಾಯಿನ್ ಬಗ್ಗೆ ಹೇಳ್ತಿದ್ದೀನಿ, ಪ್ರಾಬ್ಲಿ 3-4 ಲಕ್ಷಕ್ಕೆ ಬಂದ್ರು ಆಶ್ಚರ್ಯ ಪಡಬೇಡಿ, ಅಥವಾ ಅದಕ್ಕೂ ಕಡಿಮೆ ಬರುತ್ತೆ. ಬಂದ ಮೇಲೆ ಅದೇ ಮಾಫಿಯಾ ನಿಮ್ ದುಡ್ಡು ತಗೊಂಡು ಓಡಿದಾರಲ್ಲ, ಈಗ ಮತ್ತೆ ಬರ್ತಾರೆ, ಬಂದು ಮತ್ತೆ ಏರಿಕೆ ಮಾಡ್ತಾರೆ, ಬಿಟ್ ಕಾಯಿನ್ ಅನ್ನೇ ಜಾಸ್ತಿ ಮತ್ತೆ ಮಾಡ್ತಾರೆ. ಮತ್ತೆ ಮಾಡ ತಕ್ಷಣ ಏನಾಗುತ್ತೆ, ಮತ್ತೊಂದಷ್ಟು ಜನ ಮೂರ್ಖರು ಬರ್ತಾರೆ, ಅಯ್ಯೋ ಮತ್ತೆ ಮೇಲೆ ಹೋಗ್ತಿದ್ಯಲ್ಲ, ಈಗ ಇನ್ವೆಸ್ಟ್ ಮಾಡೋಣ, ಅವಾಗ ಕಳ್ಕೊಂಡಿದ್ದೆ ಈಗ ರಿಕವರಿ ಮಾಡ್ಕೊಂಡು ಹಾಕ್ತಾರೆ, ಮತ್ತೆ ತಗೊಂಡು ಹೋಗ್ತಾರೆ. ಇದೇನು ಪಂಪ್ ಅಂಡ್ ಡಂಪ್ ಅಂತಾರೆ, ಪಂಪ್ ಅಂಡ್ ಡಂಪ್ ಅಂತ. ಒಂದ್ಸರಿ ಪಂಪ್ ಮಾಡೋದು, ಮೇಲೆ ಹೋದ ತಕ್ಷಣ ಡಂಪ್ ಮಾಡೋದು, ಕೆಳಗಡೆ ಬಂದ ತಕ್ಷಣ ಮತ್ತೆ ಪಂಪ್ ಮಾಡೋದು. ಯಾಕೆ ಅಂದ್ರೆ ದುಡ್ಡು ಮಾಡೋದು ನಾನಲ್ಲ, ಕರೆಕ್ಟ್, ದುಡ್ಡು ಮಾಡೋದು ನಾನಲ್ಲ, ನಮ್ಮ ಜನ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ 17 ಲಕ್ಷಕ್ಕೆ ಬಂದಿದೆ, ಈಗಲೇ ತಗೊಂಬಿಡಿ. 17 ಲಕ್ಷಕ್ಕೆ ಬಂದಿದ್ದು ಏನಾದ್ರು ಅಪ್ಪಿ ತಪ್ಪಿ ಇನ್ನೊಂದು ವಾರದಲ್ಲಿ 25 ಲಕ್ಷಕ್ಕೆ ಹೋಯ್ತು ಅಂದ್ರೆ, ಈ 17-25 ಲಕ್ಷಕ್ಕೆ ತಗೊಂಡು ಹೋಗೋದು ಮಾಫಿಯಾ, 25-50 ತಗೊಂಡು ಹೋಗೋದು ಮೂರ್ಖರು. ಅರ್ಥ ಆಗ್ತಿದೆ ನಿಮಗೆ? ಈಗ ಈ ಮಾಫಿಯಾ ದುಡ್ಡು ಮಾಡ್ಕೊಂಡ್ಬಿಡುತ್ತೆ, ಅವ್ರು 17-25 ಹೋದ ತಕ್ಷಣ ಮಾಫಿಯಾ ದುಡ್ಡು ಮಾಡಲ್ಲ, ಯಾಕಂದ್ರೆ ಅವ್ರು ಪಂಪ್ ಮಾಡ್ತಾ ಇರ್ತಾರೆ. 20-50 ಹೋಗುತ್ತಲ್ಲ, ಅವಾಗ ಮೂರ್ಖರು ಮಾಫಿಯಿಂದ ಕೊಂಡ್ಕೊಳ್ತಾರೆ ಜಾಸ್ತಿ ದುಡ್ಡು ಕೊಟ್ಟು, ಅವಾಗ ಮಾಫಿಯಾ ದುಡ್ಡು ಮಾಡುತ್ತೆ, ಆಮೇಲೆ ಮಾಫಿಯಾ ಕೊಂಡೋದು ನಿಲ್ಸುತ್ತೆ, ಮೂರ್ಖರ ಸಂಖ್ಯೆ ಕಡಿಮೆ ಆಗತ್ತೆ, ಆಟೋಮೆಟಿಕಲಿ ಡಂಪ್ ಆಗತ್ತೆ ಮತ್ತೆ ಕೆಳಗಡೆ. ಇದು ನೀವು ಸ್ಕ್ರೀನ್ ಮೇಲೆ ತೋರಿಸ್ಬೇಕು, ಬಿಟ್ ಕಾಯಿನ್ ಹಿಸ್ಟ್ರಿ ನೋಡಿದ್ರೆ ಎಷ್ಟು ಸಾರಿ ಹೀಗೆ ಪಂಪ್ ಡಂಪ್ ಆಗಿದೆ, ಇದು ಫಸ್ಟ್ ಅಲ್ಲ, ಈ ರೀತಿಯ ಕ್ರಾಶಸ್ ಬಹಳಷ್ಟು ಸಾರಿ ಆಗಿದೆ. ಬಟ್ ನಾನು ಇಲ್ಲಿ ಕೇಳೋದು ಸರ್, ಇದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಏರಿಳಿತಗಳು ಆಗಿದ್ದಾವೆ. ಸೊ ತುಂಬ ಜನ ಮಾತಾಡುವಾಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಇಲ್ಲೂ ಕೂಡ ಮಾಡ್ಬೋದಲ್ವಾ, ಇಲ್ಲೂ ಏರಿಳಿತ ಆಗಿದೆ ಅಲ್ಲೂ ಏರಿಳಿತ ಆಗಿದೆ. ಸೊ ಇವಾಗ ಏನು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಬಿದ್ದಿದೆ, ಇನ್ವೆಸ್ಟ್ ಮಾಡಲಿಕ್ಕೆ ಒಳ್ಳೇದು ಅಂತ ಕೆಲವರು ಹೇಳ್ಬೋದು, ಆಮೇಲೆ ನೆಕ್ಸ್ಟ್ ಕರೆಕ್ಷನ್ ಆಗುತ್ತೆ ಅಂತ ಹೇಳುವಂಥ ಮಾತು ಕೂಡ ಕೇಳಿಬರುತ್ತೆ, ಆಗುತ್ತಾ? ಸ್ಟಾಕ್ ಮಾರ್ಕೆಟಲ್ಲಿ 100% ಆಗಿದೆ. ಇನ್ಫ್ಯಾಕ್ಟ್ ಇವತ್ತು ಜೊಮ್ಯಾಟೊ ಶೇರ್ಸನ್ನು ಕೊಂಡೋರಿಗೆ ಏನಾಯಿತು, ಎಲ್ಐಸಿ ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಹೂಡಿಕೆ ಮಾಡುವಾಗ ಅಲ್ಲೊಂದು ಫಂಡಮೆಂಟಲ್ ವ್ಯಾಲ್ಯೂ ಇರುತ್ತೆ, ಅಂದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಅಂಡರ್ಲೈಂಗ್ ಆಸೆಟ್ ಅಂತ ಇರುತ್ತೆ, ಆ ಆಸೆಟನ್ನು ಸ್ಟಡಿ ಮಾಡಬೇಕು. ಹೌದು, ಇದ್ರ ಬೆಲೆ ಇಷ್ಟು. ಈಗ ನಾನು ಎಲ್ಐಸಿ ಶೇರ್ಸ್ ಹಾಕೊಂಡಿಲ್ಲ, ಜೊಮ್ಯಾಟೊ ಶೇರ್ಸ್ ಹಾಕೊಂಡಿಲ್ಲ, ಅಥವಾ ಇನ್ಯಾವುದೋ ಟೋಪಿ IPO ಶೇರ್ಸ್ ಹಾಕೊಂಡಿಲ್ಲ, ಯಾಕೆಂದ್ರೆ ಸ್ಟಡಿ ಮಾಡ್ತೀನಿ, ಅಲ್ಲಿ ಗೊತ್ತುಂಟು ಇಟ್ ಇಸ್ ನಾಟ್ ವಯಬಲ್ ಅಂತ. ಅಲ್ಲೂ ಮೂರ್ಖರು ಇರ್ತಾರೆ, ಶೇರ್ ಮಾರ್ಕೆಟ್, ಬಟ್ ಅಲ್ಲಿ ಸ್ಟಿಲ್ ದೇರ್ ಇಸ್ ಎ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ, ಅಲ್ಲಿ ಅಸೆಟ್ ಇದೆ, ಅಂಡರ್ಲೈಯಿಂಗ್ ಅಸೆಟ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಬಟ್ ಇಲ್ಲಿ ಏನೂ ಇಲ್ಲ. ನಾನೀಗ ಅಟ್ಲೀಸ್ಟ್ ಜೊಮ್ಯಾಟೊ ಒಂದು ಕಂಪ್ನಿ, ಒಂದು ದೊಡ್ಡ ಕಂಪ್ನಿ, ಇನ್ಫ್ಯಾಕ್ಟ್ ಒಂದು ರೆವಲ್ಯೂಷನ್ ಮಾಡಿದೆ. ಅವ್ರ ಬಿಸ್ನೆಸ್ ಮಾಡಲ್ ಅಷ್ಟು ಒಳ್ಳೇದಿಲ್ಲ, ಹಂಗಾಗಿ ಫಂಡಮೆಂಟಲ್ಸ್ ಆರ್ ವೀಕ್. ಎಲ್ ಐ ಸಿ ನಿಮಗೆ ನಮ್ಮ ದೇಶಕ್ಕೆ ಅದು ಒಂದು
ಏನ್ ಹೇಳ್ತಾರಲ್ಲ ಏನು ನವರತ್ನ ಅಂತಾನ ಅಥವಾ ಕೀರ್ತಿ ಕಲಶ ಅಲ್ವಾ. ಆದ್ರೆ ಸಮಸ್ಯೆ ಏನಪ್ಪ ಅಂದ್ರೆ ಫಂಡಮೆಂಟಲ್ಸ್ ಒಂದಷ್ಟು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ಕಾರದ ಮುಲಾಜಿಗೆ ಹೋಗ್ಬಿಟ್ಟು ಓವರ್ ಪ್ರೈಸ್ ಮಾಡಿದ್ರು, ಜನ ಒಂದಷ್ಟು ಜನ ಕೊಂಡ್ಕೊಂಡ್ರು, ಈಗ ಅದ್ರ ರಿಯಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ್ಲೂ ಹೇಳ್ತೀವಿ ಶಾರ್ಟ್ ರನ್ ಅಲ್ಲಿ ಸ್ಟಾಕ್ ಮಾರ್ಕೆಟು ವೋಟಿಂಗ್ ಮೆಷಿನ್ನು, ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮೆಷಿನ್ ಅಂತ. ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅದು ಜಾಸ್ತಿ ಜನ ಓಟ್ ಹಾಕಿದ್ರೆ ಮೇಲೆ ಬಿಡುತ್ತೆ, ಲಾಂಗ್ ಟರ್ಮ್ ಅಲ್ಲಿ ತೂಕ ಎಷ್ಟಿದೆ ಅಷ್ಟೇ ಸಿಗಬಹುದು. ಅರ್ಥ ಆಗ್ತಿದ್ಯಾ? ಆದ್ರೆ ಇಲ್ಲಿ ಇದಕ್ಕೆ ಬರೀ ಓಟ್ ಮಾತ್ರ, ವೇ ಎಂತ ಮಾಡ್ತೀರಿ ಅಲ್ಲಿ? ಎಂತದೂ ಇಲ್ಲ, ಅದೂ ಇಲ್ಲ. ಕರೆಕ್ಷನ್ ಯಾವಾಗ ನಿಮಗೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಹೆಂಗಾಗುತ್ತೆ? ಈಗ ನಾವು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಆ ಕಂಪ್ನಿ ಹೆಸರು ನೀವು ಸರ್ಚ್ ಮಾಡ್ಬೋದು, ಎರಾ ಇನ್ಫ್ರಾ ಇಂಜಿನಿಯರಿಂಗ್ ಅಂತ. ಅದೊಂದು ಪೆನ್ನಿ ಸ್ಟಾಕ್, ಪೆನ್ನಿ ಸ್ಟಾಕ್, ಓಕೆ, ಫುಲ್ ಹೋಗಿತ್ತು. ಒಂದು ಸ್ವಲ್ಪ ಅಮೌಂಟ್ ಶೇರ್ಸನ್ನ ಅವತ್ತೇನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ವಿ, ತೋರ್ಸೋಕ್ಕೋಸ್ಕರ ಮಾಡಿದೆ. ನನಗೆ ನಾನು ಹೇಳ್ಬಿಟ್ಟು ಮಾಡಿದ್ದೀನಿ, ನೋಡಿ ಈ ಕಂಪ್ನಿ ಶೇರ್ಸ್ ಹೋಗುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಅದು ಹೆಂಗೆ ಅಂದ್ರೆ ಪಂಪ್ ಆ್ಯಂಡ್ ಡಂಪ್ ಮಾಡ್ತಾರೆ ಅಲ್ಲೂ ಕೂಡ, ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಜನ ಮಾಡಿ ಕೊಂಡ್ಕೊಳ್ತೀನಿ. ನೀವು ಆ ಶೇರ್ಸ್ ನಿಮ್ಮ ಹತ್ರ ಉಳ್ಕೊಳ್ತೀವಿ, ಯಾರೂ ಕೊಂಡ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ಕಂಪ್ನಿ ಲಾಸ್ ಆಗಿದೆ, ಕಂಪ್ನಿ ಕ್ಲೋಸ್ ಆಗ್ತಿದೆ. ಬಟ್ ನನಗೆ ಅದು ನನ್ನ ಮೂರ್ಖತನದಿಂದ ಮಾಡಿದಲ್ಲಿ ಅಲ್ಲಿ ಏನು ಸ್ಟಡಿ ಮಾಡೋಕೆಲ್ಲ ಇತ್ತು, ನಾನು ನೋಡ್ಬಿಟ್ಟು ಮಾಡಬೇಕಿತ್ತು, ಹಾಗೆ ಮಾಡಿದೆ. ಬಟ್ ಕ್ರಿಪ್ಟೋದಲ್ಲಿ ಹಾಗಲ್ಲ, ಅಲ್ಲಿ ಸ್ಟಡಿ ಮಾಡೋದಕ್ಕೆ ಏನೂ ಇಲ್ಲ, ಡಿಮ್ಯಾಂಡ್ ಸಪ್ಲೈ ಬಿಟ್ಟರೆ. ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಶೇರ್ಸ್ ಕಡಿಮೆ ಆಯಿತು ಅಂತ ಹೇಳಿ, ಯಾಕೆ ಕಡಿಮೆ ಆಯಿತು ಅಂದರೆ, ಒಂದೇ ಅವ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡಿರ್ತಾರೆ, ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಅಥವಾ ಪ್ರಾಫಿಟ್ ಮಾಡಿರ್ತಾರೆ ಬಟ್ ನೆಕ್ಸ್ಟ್ ಕ್ವಾರ್ಟರ್ ಪ್ರಾಫಿಟ್ ಕಡಿಮೆ ಆಗುತ್ತೆ ಅಂತ ಅವರೇ ಗೈಡೆನ್ಸ್ ಕೊಡ್ತಾರೆ, ಅಥವಾ ಅವರ ಸಿಇಒ ಕೆಲಸ ಬಿಟ್ಟಿರ್ತಾರೆ, ಅಥವಾ ಇನ್ಯಾರೋ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ ಬಿಟ್ಟೋಗುತ್ತೆ ಮ್ಯಾನೇಜ್ಮೆಂಟ್, ಅಥವಾ ಯಾವುದೋ ಒಬ್ಬ ದೊಡ್ಡ ಕ್ಲೈಂಟು ನೆಕ್ಸ್ಟ್ ಇಯರ್ ನಿಮಗೆ ಕಾಂಟ್ರಾಕ್ಟ್ ಕೊಡೋಲ್ಲ ಅಂತ ಹೇಳ್ತಾರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ವರ್ಕ್ ಆಗಿರಲ್ಲ, ನಿರ್ಮಲಾ ಸೀತಾರಾಮನ್ನು ನಂದನ್ ನಿಲೇಕಣಿಯವ್ರನ್ನ ಕರೆದ್ಬಿಟ್ಟು, ಹೇ ನೀವು ಎಂತ ಡೆವಲಪ್ ಮಾಡಿದಿರಿ, ನಮ್ದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ ಅಂತ ಬೈದಿರ್ತಾರೆ, ಟ್ವೀಟ್ ಮಾಡಿರ್ತಾರೆ, ಅದನ್ನ ನೋಡಿ ಶೇರ್ ಪ್ರೈಸ್ ಕಡಿಮೆ ಆಗೋ ಸಾಧ್ಯತೆ. ಬಟ್ ದೇರ್ ಇಸ್ ಬಿಸ್ನೆಸ್. ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನು ಮೂರ್ಖರ ಸಂಖ್ಯೆ ಕಡಿಮೆ ಆಗಿದೆ, ಶೇರ್ ಪ್ರೈಸ್ ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗಿದೆ, ಮೂರ್ಖರ ಸಂಖ್ಯೆ ಜಾಸ್ತಿ ಆಗಿದೆ, ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಜಾಸ್ತಿ ಆಗಿದೆ. ಇದೆರಡು ಬಿಟ್ಟು ಬೇರೆ ಏನಿದೆ ಅಂತ ಯಾರು ಬಂದು ಹೇಳಿ ಹೇಳಿ ನನಗೆ. ಸೊ ಕ್ರಿಪ್ಟೋ ಕರೆನ್ಸಿ ಮೇಲೆ ಹೋಗೋದಕ್ಕೂ ಕೆಳಗಡೆ ಹೋಗೋದಕ್ಕೂ ಇಂಥದ್ದೇ ಕಾರಣ, ಮೂರ್ಖರ ಸಂಖ್ಯೆ ಜಾಸ್ತಿ ಆಗಿದೆ, ಮೂರ್ಖರ ಸಂಖ್ಯೆ ಕಡಿಮೆ ಆಗಿದೆ, ಇದು ಒಂದು ಬಿಟ್ಟು ಬೇರೆ ಏನಾದರೂ ಮಾನದಂಡ ಇದೆ ಅಂತ ಯಾರಾದರೂ ಬಂದು ಪ್ರೂವ್ ಮಾಡಲಿ, ನನ್ನ ಸರ್ವಸ್ವ ಎಲ್ಲವನ್ನು ಅವ್ರಿಗೆ ಕೊಡ್ತೀನಿ, ಪ್ರೂವ್ ಮಾಡಲಿ ಅವರು. ನಾನು ಇವತ್ತಿನ ತನಕ ಏನು ಸಂಪಾದನೆ ಮಾಡಿದ್ದೀನಿ ಎಲ್ಲವನ್ನು ಅವ್ರಿಗೆ ಬಿಟ್ಕೊಟ್ಬಿಡ್ತೀನಿ. ಚಾಲೆಂಜ್ ಚಾಲೆಂಜ್ ಕ್ರಿಪ್ಟೋ ಕರೆನ್ಸಿ ಮೇಲೆ ಹೋಗೋದಕ್ಕೆ ಕೆಳಗಡೆ ಬರೋದಕ್ಕೆ ಒಂದೇ ಒಂದು ಮಾನದಂಡ, ಮೂರ್ಖರ ಸಂಖ್ಯೆ ಜಾಸ್ತಿ ಆಗಿದೆ, ಮೂರ್ಖರ ಸಂಖ್ಯೆ ಕಡಿಮೆ ಆಗಿದೆ, ಇದು ಬಿಟ್ಟು ಬೇರೆ ಏನಾದರೂ ಇದೆ ಅಂತ ಯಾರಾದರೂ ಬಂದು ನನ್ನ ಚಾಲೆಂಜ್ ಮಾಡಿ. ಹಾಗಿದ್ರು ಕೂಡ ಯಾಕೆ ಜನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ? ಅಥವಾ ಹೇಳಬೇಕಿದ್ರೆ ಕ್ರಿಪ್ಟೋದಲ್ಲಿ ಈಗ ಇನ್ವೆಸ್ಟ್ ಮಾಡಿದರೆ ನೆಕ್ಸ್ಟ್ ಇಷ್ಟಾಗುತ್ತೆ ನೋಡಿ. ಬಿಟ್ಕಾಯಿನಲ್ಲಿ ಫಸ್ಟ್ಗೆ ನೀವು ಹೇಳ್ದಂಗೆ 75 ರೂಪಾಯಿ ಇತ್ತು, ಇವತ್ತು 64 ಲಕ್ಷಕ್ಕೆ ಹೋಗಿದೆ. ನೀವು ಇನ್ವೆಸ್ಟ್ ಮಾಡಿದರೆ ಅಷ್ಟೇ ಸಾಧ್ಯ. ಅಷ್ಟೇ ನಿಮ್ದು ಚಂದ ಇದೆ, ನೀವು ಜರ್ನಲಿಸ್ಟ್ ಆಗಿ ನಾನು ಕೇಳ್ತಿದ್ದೀರಲ್ಲ. ಈಗ ನಮ್ಮ ಪಕ್ಕದ ಊರಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಆಗಿದ್ದ, ಟ್ರಕ್ ಡ್ರೈವರ್ ಆಗಿದ್ದ, ಅವನು ಹೆಂಗೋ ಕಳೆದ ಅದು ಇದು ಮಾಡಿ ಎಲೆಕ್ಷನ್ ಇತ್ತ, MLA ಆದ, ಮಿನಿಸ್ಟರ್ ಆದ, ಈಗ 1,000 ಕೋಟಿ ರೂಪಾಯಿ ಆಸ್ತಿ ಮಾಡಿದಾನೆ, ಮತ್ತೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬರ್ತಾನೆ ಓಟ್ ಹಾಕಿ ಅಂತ, ನಾನು ಓಟ್ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದ್ರೆ ಅವನ್ ಕಳ್ಳ ಅಂತ ಗೊತ್ತು, ಅವನ್ ಸುಳ್ಳ ಅಂತ ಗೊತ್ತು, ಅವನಿಗೆ ಓಟ್ ಹಾಕ್ತೀನಿ. ಯಾಕೆ? ನಾನು ಮೂರ್ಖ, ನಾನು ಮೂರ್ಖ. ಸೊ ಆಸ್ ಸಿಂಪಲ್ ಆಸ್ ದಟ್. ನೀವು ಅದನ್ನ ನೀವು ಯಾಕೆ ಓಟ್ ಹಾಕ್ತೀರಿ? ಹಾಗೇನೆ ಕ್ರಿಪ್ಟೋ ಕರೆನ್ಸಿಲಿ ಯಾಕೆ ದುಡ್ಡು ಹಾಕ್ತೀರಿ? ಆ ಮೂರ್ಖ. ಹಾಗೆ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿರೋರೆಲ್ಲ ಮೂರ್ಖ 100%. ಒಂದಷ್ಟು ಜನ ಏನು ಅಂದ್ರೆ ಇಲ್ಲಿ ಮೂರ್ಖರ ಸಂಖ್ಯೆ ಒಂದಾದ್ರೆ ಇನ್ನೊಂದಷ್ಟು ಜನ ಇದ್ದಾರೆ. ಈಗ ನಿಮ್ಗೆ ಇದನ್ನ ಹೇಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ಈ ನಮ್ಮ ದೇಶದಲ್ಲಿ ಹೇಗೆ ಅಂದ್ರೆ ಮೂರ್ಖರನ್ನ ದೊಡ್ಡ ಮೂರ್ಖರನ್ನ ಆಗಿಸೋಕೆ ಒಂದು ಸಣ್ಣ ಬಣ ಇದೆ. ಇವ್ರು ಹೆಂಗೆ ಅಂದ್ರೆ ಮೂರ್ಖರು ಜಾಸ್ತಿ ಆದಷ್ಟು ಕೂಡ ಇವ್ರಿಗೆ ಲಾಭ ಜಾಸ್ತಿ. ಇವ್ರೇನ್ ಮಾಡ್ತಾರೆ ಗೊತ್ತಾ, ಕ್ರಿಪ್ಟೋ ಕರೆನ್ಸಿಯನ್ನ ಇವ್ರ ದುಡ್ಡು ಹಾಕಿ ಇವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಪಂಪ್ ಮಾಡಬೇಕು ಎಲ್ಲಿ ಡಂಪ್ ಮಾಡಬೇಕು ಅಂತ. ಇವರು ಕ್ರಿಪ್ಟೋ ಕರೆನ್ಸಿಗೆ ದುಡ್ಡು ಹಾಕ್ಬಿಟ್ಟು
ಇವ್ರು ಲಾಭ ಮಾಡ್ಕೊಳಕ್ಕೋಸ್ಕರ ಇನ್ನೊಂದಷ್ಟು ಜನ ಪುಷ್ ಮಾಡ್ತಾರೆ. ಇದೇ ಮಾಫಿಯಾ ಸ್ಟಾಕ್ ಮಾರ್ಕೆಟ್ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಇದ್ದಾನೆ ಅಂದ್ರೆ ಇನ್ವೆಸ್ಟರ್ ಅಲ್ಲ, ಓಕೆ ಟ್ರೇಡರ್ ಇದ್ದಾನೆ ಅಂದ್ರೆ ಅವನು ಒಬ್ಬ ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು 100 crore ಟ್ರೇಡಿಂಗ್ ಮಾಡಿ ಲಾಭ ಮಾಡಿದ್ದೀನಿ ಅಂದ್ರೆ ನಾನು ಯಾರೋ 1,000 crore 100 crore ಲಾಸ್ ಆಗಿದೆ, ಅದಕ್ಕೋಸ್ಕರ ನಾನು ಲಾಭ ಮಾಡಿದ್ದೀನಿ. ಒಬ್ಬರಿಗೆ ಲಾಸ್ ಆದ್ರೆ ಮಾತ್ರ ಒಬ್ಬರಿಗೆ ಲಾಭ ಆಗುತ್ತೆ 100% ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಅಲ್ಲಿ ಅಂದ್ರೆ ಅಷ್ಟು ಜನ ನಾನು ಬೀದಿಗೆ ತಂದೆ ನಾನು ಲಾಭ ಮಾಡಿದ್ದು. ಅರ್ಥ ಆಗ್ತದ್ಯಾ? ಇದೊಂಥರ ಅವ್ದಕ್ಕೆ ಏನ್ ಮಾಡ್ತಾರೆ ಅವರು ಈಗ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ನಾನು ನೋಡ್ತಿದ್ದೀನಿ ಎಷ್ಟೋ ಜನ ಟ್ರೇಡಿಂಗ್ ಈಗ ನಾನು ಫ್ರೀಡಮ್ ಆ್ಯಪ್ ಇಟ್ಕೊಂಡ್ರಿ, ನಾನು ದುಡ್ಡು ಮಾಡಬೇಕು ಅಂದ್ರೆ 20-30 hours ಸ್ಟಾಕ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ಕೋರ್ಸ್ ಮಾಡ್ತೀನಿ. ನಮ್ಮ ಆ್ಯಪ್ನ ಎಲ್ಲರೂ ಕೊಂಡ್ಕೋತಾರೆ. ನಾನು ನಿಮಗೆ ಜಮೀನಲ್ಲಿ ನಾಯಿ ಕುರಿ ಸಾಕೋದು ಹೇಗೆ, ಕೋಳಿ ಸಾಕೋದು ಹೇಗೆ, ಅಥವಾ ಡ್ರ್ಯಾಗನ್ ಫ್ರೂಟ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ ಅಂದರೆ ಹೋಗಯ್ಯ ಅಂತ ಹೇಳ್ತಾರೆ. ಟ್ರೇಡಿಂಗ್ ಹೇಳ್ಕೊಡಿ, ಕ್ಯಾಂಡಲ್ ಅದೇನೋ ಕ್ಯಾಂಡಲ್ ಇದು ಹೇಳ್ಕೊಡಿ, ಇನ್ನೆಂಥ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡಿ, ಅದಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಕೊಡ್ತೀವಿ, ಟ್ರೇಡಿಂಗ್ ಮಾಡಿ ಲಾಭ ಮಾಡ್ಕೊಡಿ, ಫುಲ್ ಟೈಮ್ ಜಾಬ್ ಬಿಡಿ, 9-to-5 ಯಾಕೆ ವರ್ಕ್ ಮಾಡ್ತೀನಿ? ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಟ್ರೇಡರ್ ಲೈಫ್ ಅಂತ ವಿಡಿಯೋಗಳು, ಮೋಟಿವೇಶನ್ಸ್. ಹೌದು, ಏನು ಟ್ರೇಡಿಂಗ್ ಮಾಡಿಬಿಟ್ಟು ನೋಡಿ, ನಾನು ಈಗ ಕಾರ್ ತಗೊಂಡೆ, ಟ್ರೇಡಿಂಗ್ ಮಾಡಿ ಈ ಮನೆ ಕಟ್ಟಿದ್ದೀನಿ. ಅವನೊಬ್ಬ ಮನೆ ಕಟ್ಟಕ್ಕೆ 100,000 ಮನೆಯಿಂದ ಬೀದಿಗೆ ತಂದ್ಯಾನೆ, ಅದನ್ನಾರು ಹೇಳಲ್ಲ. ಇದು ಸಮಸ್ಯೆ ಏನಪ್ಪ ಅಂದ್ರೆ ಸಿ, ಈ ಯಾವ ಎಜುಕೇಶನ್ ನಿಮಗೆ ಅನ್ಬಯಾಸ್ಡ್ ಆಗಿ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ಕೊಡಲ್ಲ, ಪಟ್ಟಭದ್ರ ಹಿತಾಸಕ್ತಿ ಇರ್ತಾರೆ. ಯಾರು ನಿಮ್ಗೆ ಹೇಳ್ಕೊಡೋರು, ಅವ್ರಿಗೇನೋ ಲಾಭ ಇದೆ ಅವರೇ ಹೇಳ್ಕೊಡೋದು, ಅವನೇನ್ ಮಾಡ್ತಾನೆ ಅವನಿಗೆ ಬೇಕಾದಂಗೆ ನಿಮ್ಗೆ ಹೇಳ್ಕೊಡ್ತಾನೆ, ಅವನಿಗೆ ಲಾಭ ಆಗ ಯಾವುದೇ ರೀತಿಯ ಆ ಒಂದು ಕ್ಯಾಲ್ಕುಲೇಷನ್ ಇಲ್ಲದೆ. ಈಗ ನಮ್ಗೆ ಕಾಲೇಜಲ್ಲಿ ಸ್ಕೂಲ್ ಈಕ್ವೇಶನ್ ಪ್ರಕಾರ ಇದು ಹಿಂಗೇನೆ, ಅದನ್ನ ಹೇಳ್ಕೊಡೋ ರೀತಿ ಒಂದು ಆಗಿದ್ರೆ ಎಜುಕೇಷನ್ ಸಿಸ್ಟಮ್ ಅಲ್ಲಿ. ನಾನು ನಿಮ್ಗೆ ಇದಕ್ಕೆಲ್ಲ ಕಾರಣ ಏನ್ ಗೊತ್ತೇನ್ರಿ, 2003-2005 ತನಕ ನಮಗೆ ಸ್ಕೂಲಲ್ಲಿ ಪಾಠ ಮಾಡಿದ ಟೀಚರ್ಸ್ ಬೆಸ್ಟ್ ಟೀಚರ್ಸ್. ಆಮೇಲೆ ಯಾರು ಹೇಳ್ಕೊಟ್ರಲ್ಲ ಆ ಟೀಚರ್ಸಿಗೆ ಈ ಇಂಟರ್ನೆಟ್ ಕಂಪ್ಯೂಟರ್ ಗೊತ್ತಿಲ್ಲ, ಇಲ್ಲ ಆಗ್ತದೆ ಆಳ್ಬರು ಪಾಪ ಅವ್ರಿಗೆ ಗೊತ್ತಿಲ್ಲ, ಸರ್ಕಾರ ಅವ್ರನ್ನ ಅಪ್ಗ್ರೇಡ್ ಮಾಡಿಲ್ಲ, ಅವ್ರು ನಮ್ಗೆ ಹಳೇದು ಹೇಳ್ಕೊಟ್ರು, ಹೊಸ ಈ ಬದುಕು ಹೊಸ ಪ್ರಪಂಚದ ಬಗ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಹಾಗಾಗಿ ಒಂದಷ್ಟು ಜನ ಈಗ ಎಲನ್ ಮಸ್ಕ್ ಒಂದು ಟ್ವೀಟ್ ಮಾಡಿದ್ರೆ ಒಂದು ಕ್ರಿಪ್ಟೋ ಕರೆನ್ಸಿ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಕರೆಕ್ಟ್, ಯಾವ ಮಟ್ಟಕ್ಕೆ ಹೋಗಿದೆ ಲೆಕ್ಕಾಗಿ? ಹಂಗಾರೆ ಭಾರತದ ಕರೆನ್ಸಿ ಬಗ್ಗೆ ಅವನವರು ಟ್ವೀಟ್ ಮಾಡಿ ಮೇಲೆ ಆ ಮಟ್ಟಕ್ಕೆ ಹೋಗ್ಲಿ, ಇನ್ಫ್ಲೇಷನ್ ಕಂಟ್ರೋಲ್ ಸಾಧ್ಯ ಮಾಡಲಿ, ಹಂಗಾಗಲ್ಲ. ಸೊ ಪ್ರಾಬ್ಲಿ ಇದು ಎಲ್ಲವನ್ನು ಜನರಿಗೆ ಹೇಳ್ಕೊಡ್ಬೇಕು ಒಟ್ಟಾಗಿ. ಪ್ರಾಬ್ಲಿ ನನಗೂ ಕೂಡ ನಾನು ನನಗೆ ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡಕ್ಕೆ ಬಂದಿಲ್ಲ ಅಂತ ಅನ್ಕೊಳ್ತೀನಿ, ಆದರೆ ನಿಮ್ಮ ಸ್ನೇಹಿತನಾಗಿ ನಿಮ್ಮ ವೆಲ್ ವಿಶರಾಗಿ ನಿಮ್ಮಲ್ಲಿ ನಾನು ಒಬ್ಬ ಆಗಿ ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಳ್ಳೆಯದು ಒಳ್ಳೆಯದು, ಬಟ್ ಇನ್ವೆಸ್ಟ್ ಮಾಡಬೇಡಿ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ತೊಂದರೆ ಇಲ್ಲ, ಬಟ್ ದಯವಿಟ್ಟು 1 rupee ಕೂಡ ಇದಕ್ಕೆ ಹಾಕಬೇಡಿ, ಹಾಕಿದ್ದು ಹೋಗುತ್ತೆ. ಅಲ್ಪ ಸ್ವಲ್ಪ ಏನಾದರೂ ಗೇನ್ ಮಾಡಿದರೆ, ಓ ಇಲ್ಲ ನಾನು ಮಾಡಿದ್ದೀನಿ ದುಡ್ಡು ಅಂತ ಅಂದ್ಕೊಂಡ್ರೆ ನಿಮ್ಮ ಮೂರ್ಖತನ ಅಷ್ಟೇ, ಅದೆಲ್ಲ ಟೆಂಪ್ರರಿ. ಸೊ ಹಾಗಾಗಿ ಈ ತಪ್ಪನ್ನೊಂದು ಮಾಡಬೇಡಿ. ಸೊ ಈ ಕ್ರಿಪ್ಟೋ ಕರೆನ್ಸಿ ವಿಚಾರ ಏನಿದೆ, ಮೇಲೆ ಹೋಗೋದು ಕೆಳಗಡೆ ಹೋಗೋದು ಅಥವಾ ಜನ ಅದನ್ನು ಬೈ ಮಾಡೋದು, ಅದೇ ಬೌಂಡ್ರಿ ಇಲ್ಲ ಇದಕ್ಕೆ, ಯಾವ ದೇಶದವರು ಕೂಡ ಬೈ ಮಾಡ್ಬೋದು ಸೆಲ್ ಮಾಡ್ಬೋದು, ಇದು ದೇಶದ ಆರ್ಥಿಕತೆ ಮೇಲೂ ಕೂಡ ಏನಾದರೂ ಪರಿಣಾಮ ಬೀರುತ್ತಾ ಇದೆ? 100% ನಿಮಗೆ ನಮ್ಮ ದೇಶಕ್ಕೆ ಭಾರತಕ್ಕೆ ಬ್ರಿಟಿಷರು ಬಂದಾಗ ಭಾರತ ಪ್ರಪಂಚದ GDPಯಲ್ಲಿ 32% ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಇವತ್ತು ನಾವು ಸಿಂಗಲ್ ಡಿಜಿಟಲ್ ಇದ್ದೀವಿ, ಎಲ್ಲ 3% ಅಂದರೆ ಪ್ರಪಂಚದ GDPಯಲ್ಲಿ 32% 32% ಅವ್ರು ಬಂದರು ನಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಕೊಳ್ಳೆ ಹೊಡ್ಕೊಂಡು ಬಂದರು, ದೇಶವನ್ನು ಬರ್ಬಾತ್ ಮಾಡಿ ಹೋದರು, ಸಿಸ್ಟಮೇ ಹಾಳು ಮಾಡಾಕಿಲ್ವಾ, ಆ ಮಟ್ಟಕ್ಕೆ ತಂದು ಹೋದ್ರಲ್ಲ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನಾಗ್ತದೆ, ನಾನು ಈ ಕ್ರಿಪ್ಟೋ ಕರೆನ್ಸಿ ಯಾವುದು ಭಾರತದ ಅಲ್ವೇ ಅಲ್ಲ, ಯಾವುದೋ ದೇಶದಲ್ಲಿ ನಡೀತದೆ. ಹೌದು, ಯಾವುದೋ ದೇಶದಲ್ಲಿರುವ ಸರ್ವರಲ್ಲಿ ಯಾವುದೋ ಒಂದು ಲೆಡ್ಜರಲ್ಲಿ ನನ್ನ ಹೆಸರಿಗೋಸ್ಕರ ನನ್ನ ದೇಶದ ನನ್ನ ದುಡಿಮೆಯ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಕೊಡ್ತಿದ್ದೀನಿ. ಅದು ಎಲ್ಲಿಗೆ ಹೋಯ್ತು? ಇನ್ಯಾವುದೋ ದೇಶಕ್ಕೆ ಹೋಯ್ತು, ಇನ್ಯಾರೋ ಕೂತ್ಕೊಂಡು ತಗೊಂಡ. ನನ್ನ ದೇಶದ ದುಡ್ಡ್ರಿ. ಇವತ್ತು ಮೋದಿಯವರು
2014 ಎಲೆಕ್ಷನ್ ಗೆಲ್ಲೋಕೆ ಭಾರತದ ಹಣವನ್ನ ಕಪ್ಪು ಹಣ ಮಾಡಿ ಅಂದ್ರೆ ಅನ್ ಅಕೌಂಟೆಡ್ ಇನ್ಕಮ್ ಅನ್ನ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ, ಬೇರೆ ದೇಶದ ಬ್ಯಾಂಕ್ ಗಳಲ್ಲಿ ಇಟ್ಟಿದ್ದಾರೆ, ಅದನ್ನ ತರ್ತೀವಿ ಅಂತ ಹೇಳ್ತಿದ್ರು. ಇವತ್ತು ಅವ್ರೇನ್ ಲೆಕ್ಕ ಇಟ್ಟಿದ್ರಲ್ಲ ಅವಾಗ ಕಪ್ಪು ಹಣ ತಗೊಂಡೋಗಿ ರಾಜಕಾರಣಿಗಳು ಇಟ್ಟಿದ್ದಾರೆ ಅಂತ, ಅದರ 10 ಪಟ್ಟನ್ನ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಕೊಳ್ಳೆ ಹೊಡ್ಕೊಂಡು ಬೇರೆ ದೇಶಕ್ಕೆ ತಗೊಂಡೋಗಿದ್ದಾರೆ. ಯಾರು ವಾಪಸ್ ತರ್ತಾರೆ, ಎಲ್ಲಿಂದ ತರ್ತಾರೆ, ಅಕೌಂಟ್ ಇಲ್ವಲ್ಲ. 10 ಪಟ್ಟು ನಾನು ಹೇಳ್ತೀನಿ, ಆ ಮಟ್ಟಕ್ಕೆ ತಗೊಂಡೋಗಿದೆ. ಯಾಕಂದ್ರೆ ನಾನು ಹೇಗೆ ಲೆಕ್ಕ ಕೊಟ್ಟೆ ಅಂದ್ರೆ, ನಮ್ದು ಡಿಮಾನಿಟೈಸೇಷನ್ ಆಯ್ತಲ್ಲ ಆ ಟೈಮಲ್ಲಿ ಒಟ್ಟು ನಮ್ಮ ದೇಶದ ಕರೆನ್ಸಿ ನೋಟ್ಸ್ ಸರ್ಕ್ಯುಲೇಷನ್ ಇದ್ದಿದ್ದೆ 17 ಲಕ್ಷ ಕೋಟಿ. ಬರೀ 17 ಲಕ್ಷ ಕೋಟಿಯಷ್ಟು ದುಡ್ಡು ಸರ್ಕ್ಯುಲೇಷನ್ ಇತ್ತು. ಅಂದ್ರೆ ಅದ್ರಲ್ಲಿ ಎಷ್ಟು ನೋಟ್ ಹೊರಗಡೆ ತಗೊಂಡೋಗಿರೋ ಸದ್ಯ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಕ್ರಿಪ್ಟೋ ಕರೆನ್ಸಿ ಮೂಲಕ ಅದಕ್ಕಿಂತ ಜಾಸ್ತಿ ಕೊಳ್ಳೋಗಿದ್ದಾರೆ. ಇವತ್ತು ಟೋಟಲ್ ಆಗಿ 15.5 ಲಕ್ಷ ಕೋಟಿ ಲಾಸ್ ಆಗಿದೆ, 15.5 ಲಕ್ಷ ಕೋಟಿ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಮೂರ್ಖತನದಿಂದ, ನಮ್ಮ ಸರ್ಕಾರದ ಅಸಡ್ಡೆಯಿಂದ, ಸಿಸ್ಟಮ್ನ ಇನೆಬಿಲಿಟಿಯಿಂದ ಈ ತರ ಆಗ್ತಿದೆ. ಬಟ್ ನಾನು ಹೇಳೋದು ಕೇಳಿ, ಯಾರು ನಿಮ್ಮನ್ನ ಕಾಪಾಡೋಕೆ ಬರೋದಿಲ್ಲ ಈ ಕ್ರಿಪ್ಟೋ ವಿಷಯದಲ್ಲಿ. ಅಲ್ಲ, ಕ್ರಿಪ್ಟೋ ವಿಚಾರದಲ್ಲಿ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ನೋಡೋಣ, ಇಷ್ಟು ಕಳ್ಕೊಂಡೆ ಅಂತ ಕೊಡಿ. ಪೊಲೀಸ್ನವ್ರು ನಿಮಗೆ ಬೈದೆ ಮನೆಗೆ ಕಳಿಸ್ತು ಅಂದ್ರೆ ನನಗೆ ಹೇಳಿ, ನೀವು ಹೋದ್ರೆ ಕಂಪ್ಲೇಂಟ್ ಕೊಡೋಕೆ 100% ಪೊಲೀಸ್ನವ್ರು ನಿಮಗೆ ಬೈಯೋದು. ಅಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು? ಅಲ್ಲ, ಯಾರಿಗೆ ಕೊಡ್ತೀರಿ? ಅವ್ರಿಗೆ ಅಪ್ಪ ಅಮ್ಮ ಇದೆ ಕ್ರಿಪ್ಟೋಗೆ, ಯಾರಿಗೆ ಅಪ್ಪ ಅಮ್ಮ ಇದ್ದಾರೆ? ಈಗ 2000 ರೂಪಾಯಿ ನೋಟು, ಗವರ್ನರ್ ಆಫ್ ಇಂಡಿಯಾ ಐ ಪ್ರಾಮಿಸ್ ಟು ಪೇ ದ ಬ್ಯಾರರ್ ರುಪೀಸ್ 2000 ಅಂತ ಬರ್ದಿರ್ತಾರೆ. ಕರೆಕ್ಟ್. ನೀವು ಹೋಗ್ಬಿಟ್ಟು ಕೇಳ್ಬೋದು 2000 ರೂಪಾಯಿ ನೋಡಿ, ಹರಿದೋಗಿದ್ರು ಕೂಡ RBI ಬ್ರಾಂಚಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೋದು. ಇಲ್ಲಿ ಯಾರು ಹತ್ರ ಹೋಗ್ತೀರಿ? ಅವ್ರಿಗೆ ಅಪ್ಪ ಅಮ್ಮ ಯಾರಿದ್ದಾರೆ? ನಮ್ಮ ದೇಶದಲ್ಲಿ ಈ ಒಂದು ಕೆಟ್ಟ ಒಂದು ಸೆಗ್ಮೆಂಟ್ ಇದೆ, ಅವ್ರಿಗೆ ಏನು ಅರ್ಥ ಆಗಲ್ಲೋ ಅದು ಫ್ಯೂಚರ್ ಅನ್ನೋದು ಸೆಗ್ಮೆಂಟ್. ಅವ್ರಿಗೆ ಅರ್ಥ ಆಗದಿದ್ದನ್ನ ಇದು ಟೆಕ್ನಾಲಜಿ, ಇದು ಸಿಕ್ಕಾಬಿಟ್ಟೆ ಅಡ್ವಾನ್ಸ್ಡ್, ಇದು ಭವಿಷ್ಯ ಅಂತ ಹೇಳೋರು ಅವ್ರ ದೊಡ್ಡ ಮೂರ್ಖರು. ಅವ್ರು ಒಂದೇ ಅವರ ಏನೋ ಒಂದು ಅವರ ಇಂಟ್ರೆಸ್ಟ್ಗೋಸ್ಕರ ಪ್ರಮೋಟ್ ಮಾಡಿರ್ತಾರೆ, ಅಥವಾ ಅವರು ಮೂರ್ಖರು. ಬಟ್ ಇಲ್ಲಿ ಕೇಳೋದು ಸರ್, ನನ್ನ ನೀವು ಈ ಪಾಯಿಂಟನ್ನೇ ತೆಗೆದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಈಗ ಕ್ರಿಪ್ಟೋ ವಿರುದ್ಧ ನೀವು ಮೊದಲಿಂದ ಕೂಡ ಹೇಳ್ತಾ ಬಂದಿದ್ದೀರಿ, ನಾವು ಅದನ್ನೆಲ್ಲ ನೋಡಿದ್ವಿ. ಇವಾಗಲೂ ಕೂಡ ಯಾಕೆ ಅದನ್ನು ವಿರೋಧಿಸ್ತೀನಿ ಮತ್ತು ಯಾರು ತಗೋಬೇಡಿ ಅಂಥೇಳಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ. ಆದರೆ ತುಂಬ ತಿಳ್ಕೊಂಡವರು, ಎಜುಕೇಟೆಡ್ಡು ಅಥವಾ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ನಾಲೆಜ್ ಇರುವಂಥವ್ರು ಕೂಡ ಕ್ರಿಪ್ಟೋಗೆ ಸಪೋರ್ಟ್ ಮಾಡ್ತಾರಲ್ಲ, ಯಾಕೆ ಹಂಗಿದೆ? ಇಲ್ಲಿ ಒಂದು ಅವರಿಗೆ ಅವರ ಇಂಟ್ರೆಸ್ಟ್ ಇರುತ್ತೆ, ಸೆಲ್ಫ್ ಇಂಟ್ರೆಸ್ಟ್. ಈಗ ನನಗೆ ಫಾರ್ ಎಕ್ಸಾಂಪಲ್, ನಾನೊಬ್ಬ ಯೂಟ್ಯೂಬರ್. ಈಗ ನಮ್ಮ ನನಗೇನು ಭಯ ಇಲ್ಲ, ರಚನಾ ರನಡೆ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಭಾಳಷ್ಟು ಜನ ಆ ಥರದ ಯೂಟ್ಯೂಬರ್ಸ್ ಇದ್ದಾರೆ. ಅವರು ಕ್ರಿಪ್ಟೋ ಎಕ್ಸ್ಚೇಂಜ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ. ರಚನಾ ರನಡೆ ಚಾರ್ಟರ್ ಅಕೌಂಟೆಂಟು, ಸಿಕ್ಕಾಪಡೆ ಜನ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಅವ್ರು ಯಾಕೆ ಪ್ರಮೋಟ್ ಮಾಡ್ತಾರೆ? ಅವ್ರ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರಾ ಮಾಡಲ್ಲ? ಯಾಕೆ ಪ್ರಮೋಟ್ ಮಾಡ್ತಾರೆ? ಅವರಿಗೆ ವಿಡಿಯೋ ಮಾಡೋಕ್ಕೆ ದುಡ್ಡು ಕೊಡ್ತಾರೆ ಎಕ್ಸ್ಚೇಂಜ್. ಇದೊಂದು ಮಾಫಿಯಾ ಕಂಡ್ರಿ. ಈಗ ಯಾರೋ ಬಗ್ಗೆ ಯಾರೋ ಒಬ್ರು ಒಳ್ಳೆ ಮಾತಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನೀವು ಯಾಕೆ ಹೇಳ್ತೀರಾ, ಏನ್ ಸಿಗತ್ತೆ ಅವರಿಗೆ? ಇವತ್ತು ರಾಜಕಾರಣಿಗಳನ್ನ ನೀವು, ಇದೊಂದು ದೊಡ್ಡ ಮಾಫಿಯಾ ಕಂಡ್ರಿ. ಇದು ನಮ್ಗೆ ಇವತ್ತು ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ನಡೀತಿರೋದಲ್ಲ, ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು. ಈಗ ನ್ಯೂಸ್ ಪೇಪರ್ ಅಲ್ಲಿ ಎಡಿಟೋರಿಯಲ್ಗೂ ಆಡಿಟೋರಿಯಲ್ಗೂ ಡಿಫ್ರೆನ್ಸ್ ಎಷ್ಟು ಜನ ಗೊತ್ತುಂಟು? ತುಂಬಾ ಜನ ಗೊತ್ತಿಲ್ಲ. ಟಿವಿಯಲ್ಲಿ ನ್ಯೂಸ್ ಸೆಗ್ಮೆಂಟಿಗೂ ಅಥವಾ ಇಂಟಿಗ್ರೇಟೆಡ್ ಪ್ರೋಗ್ರಾಮು, ಸ್ಪಾನ್ಸರ್ಡ್ ಪ್ರೋಗ್ರಾಮ್, ಎಷ್ಟು ಜನಕ್ಕೆ ಡಿಫ್ರೆನ್ಸ್ ಗೊತ್ತುಂಟು? ಹೇಗೆ ಟಿವಿ ಚಾನಲ್ ರನ್ ಆಗುತ್ತೆ, ಒಂದು ನ್ಯೂಸ್ ಪೇಪರ್ ರನ್ ಆಗುತ್ತೆ, ಒಬ್ಬ ಯೂಟ್ಯೂಬರ್ ದುಡ್ಡು ಮಾಡ್ತಾನೆ, ಹೆಂಗೆ ಗೊತ್ತುಂಟು? ಸೊ ಯಾರೋ ಒಬ್ಬ ಒಳ್ಳೆ ಮಾತಾಡ್ತೀನಿ ಅಂದರೆ ಯಾಕೆ ಮಾತಾಡ್ತೇನೆ? ಅವನೆಷ್ಟು ಇನ್ವೆಸ್ಟ್ ಮಾಡ್ದ? ಸೊ ಪ್ರಾಬ್ಲಿ ಇದು ಕಾರಣ. ಇದು ಜನರಿಗೆ ಅರ್ಥ ಆಗ್ತಿಲ್ಲ, ಅವರ ಹಿತ. ಈಗ ನಾನು ಇಂಡಿಯನ್ ಮನಿ ಅಂದ್ರೇ ನಾವು ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಇವತ್ತಿನ ತನಕ ಈ ಕಂಪ್ನಿಯ ಈ ಪ್ರಾಡಕ್ಟಲ್ಲಿ ಹೂಡಿಕೆ ಮಾಡಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ ತೋರಿಸಿ, ಈ ಮ್ಯೂಚುವಲ್ ಫಂಡಲ್ಲೇ ಹೂಡಿಕೆ ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ ತೋರಿಸಿ. ಇದೇ ಸ್ಟಾಕ್ ಬ್ರೋಕರ್ ಹತ್ರ ಹೋಗಿ ಸ್ಟಾಕ್ ಇದು ಡಿಮ್ಯಾಂಡ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಅಂತ ವಿಡಿಯೋ ಮಾಡಿದ್ದೆ ತೋರಿಸಿ. ನನಗೆ ಬಂದಿರುವ 100+ ಮೇಲ್, 1000+ ಮೇಲ್ಸ್ ಇದ್ದಾವೆ ನಮ್ಮ ಡಿಮ್ಯಾಂಡ್ ಅಕೌಂಟ್ನ ಪ್ರಮೋಟ್ ಮಾಡಿ, ಈ ಇನ್ಶೂರೆನ್ಸ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ತೋರಿಸಿ. ಒಂದು ಯಾಕೆ ನಾನು ಹೇಳೋದು, ನಾನು ನನ್ನ ಉದ್ದೇಶ ನನಗೆ ಕ್ಲಿಯರಾಗಿ ಗೊತ್ತಿರಬೇಕು. ಈಗ ಜನ ಎಲ್ಲರೂ ಮಾಡ್ತೀಯಾರಂತೇಳಿ ನಾವು ಮಾಡೋದಲ್ಲ.
ಇವತ್ತು ರಾಜಕಾರಣಿಗಳ ಪರವಾಗಿ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಮಾಡೋಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಬರ್ತಾರೆ. ಯಾಕೆ ಬರ್ತಿದಾರೆ? ಫ್ರೀ ಬರ್ತೀಯಾರ? ಖಂಡಿತ ಇಲ್ಲ. ಯಾಕೆ ಬರ್ತಿದಾರೆ? ಹಾಗಂದ ಮಾತ್ರಕ್ಕೆ ಈ ಪೊಲಿಟಿಷಿಯನ್ ಕರಪ್ಷನ್ ಮಾಡಿದವನು ಒಳ್ಳೆದಾಗ್ಬಿಡ್ತಾನ? ಯಾಕೆ ನಾವು ಓಟ್ ಹಾಕ್ತಿದ್ದೀವಲ್ಲ ಅಲ್ಲ, ನಾವು ಸಾವಿರಾರು ಜನ ಅಲ್ಲ ಅಲ್ಲಿ ರ್ಯಾಲಿಗೆ ಹೋಗ್ತಾರಲ್ಲ, ಯಾಕೆ ಹೋಗ್ತಿದಾರೆ? ರ್ಯಾಲಿಗೆ ಹೋಗಿ ಜೀವನ ಉದ್ಧಾರ ಮಾಡ್ಕೊಂಡು ಹೆಚ್ಚು ಜನ ಇದ್ದಾರೆ. ಸೊ ನಾನು ಹೇಳ್ತಾ ಇರೋದು ಇದು ಒಂದ್ರಲ್ಲ, ನಮ್ಮ ಮೂರ್ಖತನದ ಪರಮಾವಧಿ ಎಲ್ಲದರಲ್ಲೂ ಕಾಣ್ತಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಕಂಪ್ಯೂಟ್ರು ಗಿಂಪ್ಯೂಟ್ರು ಬರುವಂಥವ್ರು ಇಂಟರ್ನೆಟ್ ಎಲ್ಲ ಚೆನ್ನಾಗಿ ಗೊತ್ತಿದ್ದವರಂತ ಮಾಡ್ತಿದ್ದಾರೆ. ಹಾಗಾಗಿ ಇದೊಂದು ವೈಟ್ ಕಲರ್ ಸ್ಕ್ಯಾಮು. ಬಟ್ ಇಲ್ಲಿ ಕೇಳೋದು ಈ ಸ್ಕ್ಯಾಮು, ಫ್ರಾಡು, ರಾಬ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನೀವು ತುಂಬ ಹಾರ್ಷ್ ವರ್ಡನ್ನೇ ಯೂಸ್ ಮಾಡಿ ಇದನ್ನು ಅಪೋಸ್ ಮಾಡಿದ್ರಿ. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಅಥವಾ ಫುಲ್ ಸ್ಟಾಪ್ ಬೀಳುವಂತ ಚಾನ್ಸಸ್ ಇದೆಯಾ ಮುಂದಿನ ದಿನ? 100% ನನ್ನ ಪ್ರಕಾರ ಸರ್ಕಾರ ಈಗ ಆಲ್ರೆಡಿ ಡ್ರಾಫ್ಟ್ ರೆಡಿ ಆಗಿದೆ. ಅದು ಲಾಸ್ಟ್ ಟೈಮೇ ಆಗಬೇಕಿತ್ತು, ಬಜೆಟಲ್ಲಿ ಮಂಡನೆ ಆಗಬೇಕಿತ್ತು, ಆಗಿಲ್ಲ. ಅವ್ರೇನು ಹೇಳಿದ್ರು ಅಂದರೆ ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ರೆಗ್ಯುಲೇಷನ್ ಆಫ್ ಡಿಜಿಟಲ್ ಕರೆನ್ಸಿ ಬಿಲ್ ಅಂತ ಹೇಳಿದ್ರು. ಹೌದು. ಆದರೆ ನಮ್ಮ ಈಗ ಲೆಕ್ಕಾಕಿ ಈ ವರ್ಡಿಂಗ್ಸ್ ಇದೆಯಲ್ಲ ಭಾಳ ಹುಷಾರಾಗಿ ಗಮನ ಇಡಬೇಕು. ರೆಗ್ಯುಲೇಷನ್ ಆಫ್ ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ಡಿಜಿಟಲ್ ಕರೆನ್ಸಿ ಬಿಲ್ ಅಂದರೆ ರೆಗ್ಯುಲೇಷನ್ ಆಫ್ ಬೋತ್, ಎರಡನ್ನೂ ರೆಗ್ಯುಲೇಟ್ ಮಾಡೋದು. ಅವ್ರೇನು ಹೇಳಿದ್ರು ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ರೆಗ್ಯುಲೇಷನ್ ಆಫ್ ಡಿಜಿಟಲ್ ಕರೆನ್ಸಿ ಬಿಲ್ ಅಂತ. ಅದು ಕೂಡ ಸರ್ಕಾರದ ಅಸಡ್ಡೆನೆ, ಎರಡು ಬಿಲ್ ಮಾಡಿ, ಇದೆರಡು ಬೇರೆ, ಯಾಕೆ ಒಂದೇ ಬಿಲ್ ಅಲ್ಲಿ ಬಂತು? ಆ ಹೆಸರನ್ನ ಯಾಕೆ ಹಂಗಿಟ್ರಿ? ಮಿಸ್ಲೀಡ್ ಆದರು ಜನ, ಅನ್ಕೊಂಡ್ರು ಕ್ರಿಪ್ಟೋ ಕರೆನ್ಸಿನ ಸರ್ಕಾರ ರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ನಾನು ದುಡ್ಡು ಹಾಕಿ ಕಳ್ಕೊಂಡ್ಬಿಟ್ರೆ ಸರ್ಕಾರ ನಾನು ಕೊಡುತ್ತೆ. ಸೊ ಇದೆಲ್ಲ ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗ್ಬೇಕು. ಇಲ್ಲ ಅಂದ್ರೆ ನಾವು ಏನ್ ಹೇಳ್ತಾರೆ, ಮತದಾರ ಪ್ರಭುಗಳು, ಪ್ರಜಾಪ್ರಭುತ್ವ, ನಾವು ಆಯ್ಕೆ ಮಾಡಿದ್ದು, ನಮ್ಗೆ ನಾವೇ ಹೊಡ್ಕೋಬೇಕಷ್ಟೇ. ನಮ್ಮ ದೇಶದಲ್ಲಿ ಮಾತ್ರ ಇದಕ್ಕೆ ಕಡಿವಾಣ ಬೀಳುತ್ತೆ ಅಥವಾ ವರ್ಲ್ಡ್ ಅಲ್ಲೇ ಬೀಳುವಂತ ಚಾನ್ಸಸ್ ಏನಾದ್ರೂ ಆ ತರದ ಡೆವಲಪ್ಮೆಂಟ್ಸ್ ಏನಾದ್ರೂ ಇದೆಯಾ? ಇಲ್ಲಿ ಯಾರಿಗೆ ಲಾಭ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದು. ಈಗ ಅಮೆರಿಕಕ್ಕೆ ಮ್ಯಾಕ್ಸಿಮಮ್ ಲಾಭ ಇದೆ. ಸೊ ಪ್ರಾಬ್ಲಿ ಎನಿ ಟೈಮ್ ಸೂನ್ ಅವ್ರು ಮಾಡಲ್ಲ, ಎಲ್ಲ ಆಪರೇಟ್ ಆಗ್ತಿರೋದು ಅಲ್ಲಿ. ಸೊ ಅವ್ರು ಪ್ರಾಬ್ಲಿ ಸದ್ಯದಲ್ಲಿ ಮಾಡೋದಿಲ್ಲ. ಅದೇ ಕೆಲವು ದೇಶಗಳು ಮಾಡ್ಬೋದು, ಬಡ ದೇಶಗಳು, ನಮ್ಮ ದೇಶದ ದುಡ್ಡು ಹೋಗ್ತಿದೆ, ಸೊ ಬ್ಯಾನ್ ಮಾಡೋ ಅಂತ ಮಾಡ್ಬೋದು. ಬಟ್ ಭಾರತ ಮಾಡಲೇಬೇಕು. ಪ್ರಾಬ್ಲಮ್ ಐ ಡೋಂಟ್ ನೋ, ಮೋದಿ ಅವರು ಭಾಳ ಡಿಸಿಸಿವ್ ಡಿಸಿಷನ್ ತೊಗೊಳ್ಳೋದು, ಬೇಗ ಬೇಗ ತೊಗೊಳ್ತಾರೆ, ತಗೋಬೇಕಾಗಿತ್ತು, ಯಾಕೆ ತಗೊಂಡಿಲ್ಲ? ಇನ್ನೊಂದು ಕೇಳ್ಬಿಡ್ತೀನಿ ಸರ್, ಈ ಇನ್ಫ್ಲೇಷನ್ನು ಅಥವಾ ರಷ್ಯಾ ಉಕ್ರೇನ್ ವಾರು ಇದೆಲ್ಲ ಕಾರಣದಿಂದಾಗಿ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಇರ್ಬೋದಾ? ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ ರಷ್ಯಾ ವಾರಿಂದ. ಹೌದು, ವಾರ್ ಆಗ್ತಿದೆ, ಶಿಪ್ಗಳ ಮೂವ್ಮೆಂಟಿಗೆ ಸಮಸ್ಯೆ ಆಗ್ತಿದೆ, ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಆಗ್ತಿಲ್ಲ, ಪೆಟ್ರೋಲ್ ಪ್ರೈಸ್ ಮೇಲೆ ಹೋಗ್ತಿದೆ, ಒಪ್ಪೋಣ. ಹೌದು, ಕರೆಕ್ಟ್. ಕ್ರಿಪ್ಟೋ ಕರೆನ್ಸಿಗೆ ಏನ್ ಮಣ್ಣು? ವಾರಿಗೋದಕ್ಕೂ ಏನ್ ಸಂಬಂಧ? ಸ್ಟಾಕ್ ಮಾರ್ಕೆಟ್ ಕುಸಿತದಲ್ಲ. ಸ್ಟಾಕ್ ಮಾರ್ಕೆಟ್ ಯಾಕೆ ಕುಸಿತಿದೆ ಅಂದ್ರೆ ಬಿಸ್ನೆಸ್ ಗಳು ಮಾಡ್ತಿದಾರಲ್ಲ ಕಂಪನಿಗಳು, ಅವರಿಗೆ ಬೇರೆ ಬೇರೆ ದೇಶಗಳಲ್ಲಿ ಬಿಸ್ನೆಸ್ ಮಾಡೋಕೆ ಕಷ್ಟ ಕಷ್ಟ ಆಗ್ತದೆ. ಓಕೆ, ವ್ಯಾಪಾರ ಸಮಸ್ಯೆ ಆಗ್ತಿದೆ, ಅದಕ್ಕೆ ಬೀಳುತ್ತೆ, ಅದು ಓಕೆ. ಕ್ರಿಪ್ಟೋದಲ್ಲಿ ಏನು, ಮೂರ್ಖರ ಸಂಖ್ಯೆ ಜಾಸ್ತಿ, ಮೂರ್ಖರ ಸಂಖ್ಯೆ ಕಡಿಮೆ, ಇದೆರಡು ಬಿಟ್ಟು ಬೇರೆ ಯಾವ ಮಾನದಂಡವೂ ಇಲ್ಲ. ಫೈನಲಿ ಏನ್ ಹೇಳ್ತೀವಿ ಸರ್, ಒಂದ್ ವರ್ಡ್ ಅಲ್ಲಿ ವೀಕ್ಷಕರಿಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಒಂದು, ಕ್ರಿಪ್ಟೋ ಕರೆನ್ಸಿ ಇಲ್ಲೀಗಲ್, ಇದೊಂದು ಸ್ಕ್ಯಾಮ್, ಇದು ಫ್ರಾಡ್, ಇದು ಫ್ರಾಡ್ ಇದು. ಒಂದು ರೂಪಾಯಿ ಕೂಡ ಹೂಡಿಕೆ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್, ಪ್ರೀಶಿಯಸ್ ಟೈಮ್ ಕೊಟ್ಟಿದ್ದಕ್ಕೆ, ಹಾಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ, ನಾವು ಹಣ ಕಳ್ಕೊಂಡ್ವಿ ಅಂತೇಳಿ ತುಂಬಾ ಜನ ಈಗ ಹೇಳೋದನ್ನ ನೀವು ಕೇಳಿರ್ತೀರಿ. ಹಾಗಾಗಿ ಈ ಕಂಪ್ಲೀಟ್ ಇಂಟರ್ವ್ಯೂ ಅನ್ನು ನೀವು ನೋಡಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಕ್ರಿಪ್ಟೋ ಮೇಲೆ ದುಡ್ಡು ಹಾಕೋದಿಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಹಾಕಿದ್ರಿ ಅಂತ ಹೇಳಿದ್ರೆ ನೀವು ಕೂಡ ಹಣ ಕಳ್ಕೊಂಡು ಬೀದಿಗೆ ಬರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹುಷಾರಾಗಿರಿ. ಇನ್ನೂ ಕೂಡ ಕ್ರಿಪ್ಟೋಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾವು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.